ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಅಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋ ಸೊ ಜಾತಕದ ಬಗ್ಗೆ ಗ್ರಹಣದ ಬಗ್ಗೆ ಆಲ್ರೆಡಿ ಮಾತಾಡಿದ್ದೇನೆ ಎಲ್ಲ ರೀತಿಯಲ್ಲಿ ಕೂಡ ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದು ಯಂತ್ರ ಕೂಡ ಹೇಳಿಕೊಟ್ಟಿದ್ದೇನೆ ನಿಮಗೆ ಸೊ ಅದನ್ನು ಕೂಡ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತೀರಾ ಸೊ ಇನ್ನು ಏನಿರುತ್ತೆ ಕೆಲವು ರಹಸ್ಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ರೈಟ್ ಸೊ ಏನಾಗುತ್ತೆ ಜಾತಕದಲ್ಲಿ ಕೆಲವೊಂದು ಬಾರಿ ವಿಶೇಷವಾಗಿ ನೋಡಬೇಕಾದ್ರೆ ಯಾವುದೋ ಒಂದು ಕರ್ಮ ಮಾಡಿರ್ತೇವೆ ಅಲ್ವಾ ಯಾವುದೋ ಒಂದು ಕರ್ಮ ಬಂದುಬಿಡ್ತು ಅಂದಿಟ್ಕೊಳ್ಳೋಣ ಆಗೇನಾಗುತ್ತೆ ಆ ಕರ್ಮಕ್ಕೆ ಸಂಬಂಧಪಟ್ಟಂತೆ ಜಾತಕದಲ್ಲಿ ಒಂದು ವಿಚಾರ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದಾದ್ರೂ ಒಂದು ವಿಚಾರ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಓಕೆನಾ ಕೆಲವು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಸೊ ಅದನ್ನು ನೋಡ್ಕೊಳ್ಳಿ ನಿಮ್ಮ ಕರ್ಮವನ್ನು ನೀವು ಯಾವ ರೀತಿಯಾಗಿ ಸರಿ ಮಾಡ್ಕೊಳ್ಬೇಕು ಆಗೂ ಗೊತ್ತಾಗುತ್ತೆ ನಿಮಗೆ ಅಲ್ವಾ ಈಗ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಸೊ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಕೂಡ ಪ್ರಯತ್ನ ಮಾಡಿ ಆಗ ಅದರಲ್ಲಿ ಬರತಕ್ಕಂಥ ಕೆಲವು ತೊಂದರೆಗಳು ಕೆಲವು ಸಮಸ್ಯೆಗಳು ಆಟೋಮೆಟಿಕ್ಲಿ ಸರಿಯಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ನೋ ಡೌಟ್ ಓಕೆ ರೈಟಾ ಈಗ ಉದಾಹರಣೆಗೆ ಎಣಿಸ್ಕೊಳ್ಳಿ ನಿಮ್ಮ ತಂದೆ ಇದ್ದಾರೆ ಅಂತ ಇಟ್ಕೊಳ್ಳೋಣ ಈಗ ಓಕೆ ನಿಮ್ಮ ತಂದೆ ನೀವೀಗ ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ರಿ ಕೆಲಸ ಮಾಡಿ ಏನೋ ಮಾಡ್ತಾರೆ ತಂದೆ ಇದ್ದಾರೆ ತಾಯಿ ಇದ್ದಾರೆ ಜೊತೆಗೆ ನೀವು ಇದ್ದೀರ ಅರ್ನಿಂಗ್ ಮಾಡ್ತಾರೆ ನೀವು ಅರ್ನಿಂಗ್ ಕೆಪಬಿಲಿಟಿ ಇಲ್ಲ ಅಂತ ಉಳ್ಳಂತಹ ಒಬ್ಬ ಪರ್ಸನ್ ಆಗಿರ್ತಾರೆ ರೈತನೇ ಈಗ ಎಣಿಸ್ಕೊಳ್ಳಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆ ಕ್ರಿಯೇಟ್ ಆಯಿತು ಸಾಲ ಮಾಡಬೇಕಾಯಿತು ಸಾಲ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಹಣಕಾಸು ತಿಕ್ಕಾಟ ಬಂದುಬಿಡ್ತು ಇಷ್ಟು ಮೆಹನತ್ ಮಾಡ್ತೇನೆ ಹಣಕಾಸು ಬರ್ತಾನೆ ಇಲ್ಲ ವಿಪರೀತ ರೀತಿಯಲ್ಲಿ ಹಣಕಾಸಿನ ವಿಚಾರ ಅಪಮಾನ ಅವಮಾನಗಳು ಬರಲಿಕ್ಕೆ ಶುರುವಾಯಿತು ಅಂತ ಇಟ್ಕೊಳ್ಳಿ ಓಕೆನಾ ಅದೇ ಸಮಯದಲ್ಲಿ ಏಕಕಾಲದಲ್ಲಿ ನಿಮ್ಮ ತಂದೆಯ ಆರೋಗ್ಯ ಸಮಸ್ಯೆಗಳಾಗುತ್ತೆ ತಂದೆಯ ಹೆಲ್ತ್ ಪ್ರಾಬ್ಲಮ್ಗಳಾಗುತ್ತೆ ರೈಟ ಯಾಕೆ ಹೀಗೆ ಇದು ರಹಸ್ಯ ಗೊತ್ತಿಲ್ಲ ಯಾಕೆ ಅಂತ ರೈಟಾ ಓಕೆ ಟ್ರೈ ಮಾಡಿ ನೋಡಿ ಬೇಕಾದರೆ ಹೌದಾ ಅಲ್ವಾ ಅಂತ ಯಾವಾಗ ನೀವು ಯಾವಾಗ ನೀವು ಪರ್ಸನಲ್ಲಾಗಿ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆ ಅನುಭವಿಸ್ತೀರಾ ಬಹಳಷ್ಟು ಸಮಸ್ಯೆ ಅನುಭವಿಸ್ತೀರಾ ಎಲ್ಲ ಲೆಕ್ಕಾಚಾರಗಳು ಉಲ್ಟಾಪಲ್ಟಿ ಆಗಿರ್ತವೆ ಏನಂತ ಈಗ ತಂದೆನೇ ಇಲ್ಲ ಅಂದಾಗ ಅದು ಸಮಸ್ಯೆ ನಿಮಗೆ ಬಂತು ಬಟ್ ತಂದೆ ಅಂತೂ ಇಲ್ಲ ಬಟ್ ಅವರ ಆತ್ಮಕ್ಕೆ ಶಾಂತಿ ಇರುವುದಿಲ್ಲ ಅಂತ ಇದ್ದು ರೈಟ್ ಓಕೆ ಬಟ್ ಬಹಳಷ್ಟು ಸಮಸ್ಯೆಗಳನ್ನು ಹಣಕಾಸಿನ ವಿಚಾರದಲ್ಲಿ ನೀವು ಅನುಭವಿಸ್ತಿದ್ದೀರಿ ಗೊತ್ತಿಲ್ಲ ಯಾರಿಗೂ ಕೊಡಬೇಕು ತಗೊಳ್ಬೇಕು ಅದೇನೋ ಮಾಡಬೇಕು ಏನೋ ಮಾಡ್ತು ಆಗ ಆಗ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮಗೆ ನಿಮ್ಮ ತಂದೆ ತೊಂದರೆಗಳಾಗ್ತಾರೆ ಖಂಡಿತವಾಗಿಯೂ ತಂದೆಯ ಆರೋಗ್ಯ ಒಂದು ಕಡೆ ಸಮಸ್ಯೆಗಳಾಗಿರ್ತದೆ ಅವರು ಎಲ್ಲೊಂದು ಕಡೆ ಕೆಲ ಕೆಲವೊಮ್ಮೆ ಬೆಡ್ ರಿಡನ್ ಆಗ್ಬೋದು ಅಂತ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ನೀವು ತಂದೆ ಚೆನ್ನಾಗಿರಬೇಕು ಅಂದಾಗ ನಿಮ್ಮ ಹಣಕಾಸಿನ ವಿಚಾರಗಳೇನಿದೆ ಅದನ್ನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ನೋಡಿ ಭಾಳ ಚೆನ್ನಾಗಿ ಭಾಳ ಲೆಕ್ಕಾಚಾರಗಳು ಪರ್ಫೆಕ್ಟ್ ಆಗಿರಬೇಕು ಎಲ್ಲ ರೀತಿಯಲ್ಲಿ ಕೂಡ ರೈಟ್ ಈಗ ಒಂದು ಸ್ವಲ್ಪ ಲೋನ್ ಆಗುತ್ತೆ ಆ ಒಂದು ಹೋಮ್ ಲೋನ್ ಇರ್ತದೆ ಗಾಡಿ ಲೋನ್ ಇಸ್ ಅದು ಬೇರೆ ವಿಷಯ ಓಕೆನಾ ಏನಾಗ್ತದೆ ಅಂದರೆ ಒಂದು ಅಷ್ಟು ಬಡ್ಡಿ ಕಟ್ಟಬೇಕಾಗುತ್ತೆ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಇದನ್ನೇ ಕಟ್ಟಬೇಕಾಗುತ್ತೆ ಆ ಕಟ್ಕೊಂಡು ಹೋಗಬೇಕಾಗುತ್ತೆ ಹಣಕಾಸು ಯಾಕಂತ ಗೊತ್ತಿಲ್ಲ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಈ ಪರಿಶಾನ ಉಂಟಾಗಿದೆ ಅಂದರೆ ಡೆಫಿನೆಟ್ ಆಗಿ ನಿಮ್ಮ ತಂದೆಗೆ ಪ್ರಾಬ್ಲಮ್ ಇದೆ ಅರ್ಥ ರೈಟ್ ತಾನೆ ಓಕೆನಾ ಯಾತೋ ತಂದೆ ಜಾತಕವನ್ನು ತೆಗೆದು ನೋಡಿದಾಗ ಅದರಲ್ಲಿ ಕೂಡ ಸಮಸ್ಯೆಗಳು ಕಂಡು ಬರಲಿಕ್ಕೆ ಶುರುವಾಗ್ತವೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಇದರ ಜೊತೆಗೆ ಆ ತಂದೆ ಆರೋಗ್ಯವನ್ನು ಒಂದು ದೊಡ್ಡ ಸಮಸ್ಯೆ ಆಗ್ಬೋದು ನಿಮ್ಮ ಪಾಲಿಗೆ ಅಥವಾ ಬೆಡ್ ರಿಡನ್ ಕೂಡ ಆಗ್ಬೋದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಅವರಿಗೆ ಅಚಾನಕ್ ಆಗಿ ಪ್ರಾಬ್ಲಮ್ ಆಗ್ಬೋದು ಅವ್ರು ದೂರ ಹೋದಾಗ ಪ್ರಾಬ್ಲಮ್ ಆಗ್ಬೋದು ಕೆಲವೊಮ್ಮೆ ಆಕ್ಸಿಡೆಂಟ್ ಆಗ್ಬೋದು ಕೆಲವೊಮ್ಮೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಅವರಿಗೆ ಕೆಲವೊಮ್ಮೆ ಕಾಲಿನ ಸಮಸ್ಯೆಗಳು ವಿಶೇಷ ರೀತಿಯಲ್ಲಿ ಕಾಣಲಿಕ್ಕೆ ಶುರು ಆಗ್ಬೋದು ರೈಟ್ ತಾನೆ ಸೊ ಎಲ್ಲಿಂದ ಬಂತು ಈಗ ಎಲ್ಲಿಂದ ಬಂತು ನಾವೇ ಮಾಡ್ಕೊಂಡದ್ ರೈಟ್ ನಾವೇ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಹಣಕಾಸಿನ ವಿಚಾರಗಳನ್ನು ಎಷ್ಟೇ ಇದ್ರೂ ಕೂಡ ರೈಟ್ ಹಣಕಾಸಿನ ಎಷ್ಟೇ ಇದ್ರೂ ಕೂಡ ಅದನ್ನು ಬಹಳ ಮೆಂಟಲ್ ಏನು ಮಾಡ್ಲಿಕ್ಕೆ ನೋಡಬೇಕು ನೀವು ಅಲ್ವಾ ನಿಮ್ಮ ಕಮಿಟ್ಮೆಂಟನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಲ್ಲಿ ಲೋನ್ ಇಲ್ಲಿ ಲೋನು ಓಕೆ ಒಂದೆರಡು ಪರವಾಗಿಲ್ಲ ಎಲ್ಲರಿಗೂ ಇರ್ತದೆ ಬಿಡಿ ಅಲ್ವಾ ವಿಪರೀತ ರೀತಿಯಲ್ಲಿ ಹೋದಾಗ ಪ್ರಾಬ್ಲಮ್ ಆಗುತ್ತೆ ಹಾಗಾದರೆ ಆ ಅಲ್ಲಿ ಲೋನ್ ಇದೆ ಇಲ್ಲಿ ಲೋನ್ ಇದೆ ಹಾಗಾದ್ರೆ ಅದನ್ನೆಲ್ಲ ಏನು ಮಾಡಬೇಕಾಗುತ್ತೆ ನೀವು ಕ್ಲೋಸ್ ಮಾಡಬೇಕಾಗುತ್ತೆ ಅಥವಾ ಅಲ್ಲಿ ಕಮಿಟ್ಮೆಂಟ್ ಏನು ಅದನ್ನು ಆದಷ್ಟು ಕಡಿಮೆ 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 ಮಾಡ್ಕೊಂಡು ಬಂದಾಗ ಏನಾಗುತ್ತೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಹೋಲಿಕೆ ಸ್ಟಾರ್ಟ್ ಆಗಿದೆ ಈಗ ಕೆಲವೊಮ್ಮೆ ಇರ್ತಾರಲ್ವ ಯಾಕೋ ಗೊತ್ತಿಲ್ಲಪ್ಪ ತಂದೆಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದು ಹಾಸ್ಪಿಟಲಲ್ಲಿದ್ದಾರೆ ಸರಿ ಆಗ್ತಾರೆ ಇಲ್ಲ ಯಾಕೆಂದರೆ ನಿಮ್ಮ ಹಣಕಾಸಿನ ವಿಚಾರಗಳೇ ಅಷ್ಟು ಸರಿ ಇಲ್ಲ ಇನ್ನೂ ಅದಕ್ಕೆ ಬೇಕಾಗಿ ಹಣ ಹೊಂದಿಸಬೇಕು ಅದಕ್ಕೂ ಬೇರೆ ವಿಚಾರ ಅಲ್ವಾ ಈಗ ತಂದೆ ಉಳಿತಾರೆ ಉಳಿಯೋಲ್ಲ ಪ್ರಶ್ನಾರ್ಥಕ ಚಿಹ್ನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಹಾಗಾದರೆ ಇದೆಲ್ಲ ಬರಲೇಬಾರ್ದು ನಮಗೆ ನಾವು ಎಲ್ಲ ರೀತಿಯಲ್ಲೂ ಮೇಂಟೈನ್ ಆಗಿರ್ಬೇಕೆಂದಾಗ ನೀವು ನಿಮ್ಮ ಹಣಕಾಸಿನ ವಿಚಾರವನ್ನು ಆನಂತರ ನಿಮ್ಮ ಮಾತುಕತೆ ಏನಿರ್ತದೆ ಅದನ್ನು ಅಲ್ಲೋ ಏನು ಮಾತಾಡ್ತೀರಾ ಆನಂತರ ಕುಟುಂಬದವರ ಜೊತೆಗೆ ನಿಮ್ಮ ಸಂಬಂಧಗಳು ಹೇಗಿರ್ತವೆ ಅದೆಲ್ಲವನ್ನು ಕೂಡ ಮೇಂಟೈನ್ ಮಾಡಿಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ನಾನು ಹೇಳಿದ್ದು ಉಂಟ ಇಲ್ಲೋ ನೀವು ಚೆಕ್ ಮಾಡಿ ನೋಡಿಬೇಕಾದ್ರೆ ರೈಟ್ ತಾನೇ ಓಕೆನಾ ಈಗ ಎಣಿಸ್ಕೊಳ್ಳಿ ನಿಮಗೆ ಹಣಕಾಸಿನ ವಿಚಾರ ಸಮಸ್ಯೆ ಉಂಟು ನಿಮ್ಮ ತಂದೆಯನ್ನು ನೋಡಿ ಏನು ಮಾಡ್ತಾರಂತ ರೈಟ್ ತಾನೆ ಓಕೆನಾ ಓಕೆ ಸ್ವಲ್ಪ ಅಲ್ಲ ವಿಪರೀತ ಹಣಕಾಸಿನ ಸಮಸ್ಯೆ ಉಂಟು ಹಾಗಾದರೆ ಖಂಡಿತ ತಂದೆ ಕೂಡ ಅಲ್ಲಿ ಸರಿ ಇಲ್ಲ ಅಂತಾಯಿತು ಅಲ್ಲಿಗೆ ಒಂದು ಕಡೆ ಅವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಹೆಲ್ತ್ ರಿಲೇಟೆಡ್ ವಿಶೇಷವಾಗಿ ಬರ್ತಾ ಉಂಟು ಪ್ರಾಬ್ಲಮ್ ಇದು ವಿಚಾರ ಅಂತೆ ಅದರ ಜೊತೆಗೆ ನಿಮ್ಮ ಭಾಗ್ಯ ಕೂಡ ವರ್ಕ್ ಆಗಲ್ಲ ನಿಮ್ಮ ಭಾಗ್ಯಕ್ಕೆ ತೊಂದರೆ ಆಯಿತು ಅಭಿವೃದ್ಧಿ ಬರಲಿಕ್ಕೆ ಬಿಡಲ್ಲ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಕೆಲವೊಮ್ಮೆ ಬಿಡೋಲ್ಲ ಕೆಲವೊಮ್ಮೆ ವಿದೇಶಕ್ಕೆ ಹೋಗಲಿಕ್ಕೆ ಬಿಡಲ್ಲ ಈ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತದೆ ಈಗ ಅರ್ಥ ಆಗುತ್ತೆ ನಿಮಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತಾ ಏನುಂಟು ವಿಚಾರ ಅಂತ ರೈಟ್ ಓಕೆನಾ ಹಾಗಾದರೆ ಯಾಕಂದರೆ ಯಾಕಂದರೆ ಒಂದು ಕರ್ಮ ಒಂದು ಕರ್ಮವನ್ನು ನೀವು ಮಾಡಿದಾಗ ಅಥವಾ ಒಂದು ಕರ್ಮ ನಿಮ್ಮನ್ನು ಸುತ್ತಾಕೊಂಡು ಬಿಡ್ತು ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆಯಲ್ಲಿ ಔಟ್ಪುಟ್ ಬಂದಿರ್ತದೆ ಮತ್ತೊಂದು ಕಡೆಯಲ್ಲಿ ಅದರ ಔಟ್ಪುಟ್ ಇರ್ತದೆ ಆಗ ನಾವು ವಿಚಲಿತರಾಗಿ ಬಿಡ್ತೇವೆ ಯಾಕೆ ಈ ಪ್ರಾಬ್ಲಮ್ ಯಾಕೆ ಬರ್ತಾ ಉಂಟು ಸಮಸ್ಯೆ ಯಾಕೆ ಆಗ್ತಾ ಉಂಟು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ರೀತಿಯಲ್ಲಿ ಕೂಡ ನೀವು ಕುಟುಂಬವನ್ನು ಸರಿಯಾಗಿಟ್ಕೊಳ್ಳೋದು ಮಾತುಕತೆಯನ್ನು ಚೆನ್ನಾಗಿಟ್ಕೊಳ್ಳೋದು ಕಮಿಟ್ಮೆಂಟನ್ನು ಪಾಲಿಸುವುದು ಆನಂತರ ನಿಮ್ಮ ಕಮಿಟ್ಮೆಂಟನ್ನು ಆದಷ್ಟು ಕಡಿಮೆ ಮಾಡೋದು ರೈಟ್ ತಾನೇ ಸೊ ಈ ಯಾವುದಕ್ಕೆಲ್ಲ ನೀವು ಈಗಾಗಲೇ ಸ್ಟಿಕ್ ಆನ್ ಆಗಿರ್ತೀರ ಸೊ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡೋದು ಕಮಿಟ್ಮೆಂಟನ್ನು ಕಡಿಮೆ ಮಾಡೋದು ಹಣಕಾಸಿನ ವಿಚಾರದಲ್ಲಿ ಲೆಕ್ಕಾಚಾರ ಇಟ್ಕೊಳ್ಳೋದು ಎಲ್ಲ ಪೇಪರ್ ವರ್ಕ್ ಮಾಡಿನೇ ಹಣಕಾಸಿನ ವಿಚಾರದಲ್ಲಿ ವ್ಯವಹಾರ ಮಾಡೋದು ಅಲ್ವಾ ಅದು ಡೈರಿ ಬರ್ಕೊಳ್ಳಿ ಹಣಕಾಸಿನ ಯಾರಿಗೆ ಕೊಟ್ಟೆ ಎಷ್ಟು ಬಂತು ಎಷ್ಟು ಖರ್ಚಾಯಿತು ಆಯ ವ್ಯಯ ಇದರ ಲೆಕ್ಕಾಚಾರ ಅಲ್ವಾ ಡೆಬಿಟ್ ಕ್ರೆಡಿಟ್ ಇದರ ಲೆಕ್ಕಾಚಾರಗಳನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗೇನಾಗುತ್ತೆ ನಿಮ್ಮ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ತಂದೆಗೆ ಸಂಬಂಧಪಟ್ಟಂತೆ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಿಮ್ಮ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕಕ್ಕೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಒಂದು ಒಂದೊಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಇದನ್ನು ಅರ್ಥ ಮಾಡಿಕೊಂಡವನೇ ಜಾಣ ಏನು ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಇದು ಯಾಕೆ ಹೇಳಿದೆ ಅಂದರೆ ನಿಮ್ಮ ಹಣಕಾಸಿನ ವಿಚಾರ ಈಗ ನಿಮಗೆ ಹಣಕಾಸಿನ ವಿಚಾರ ಸುಧಾರಣೆ ಆಗಬೇಕು ಹಾಗಾದರೆ ಅಲ್ಲಿ ಇನ್ನೊಂದು ಮಹಿ ಇನ್ನೊಂದು ವಿಷಯ ಉಂಟು ಹಣಕಾಸಿನ ವಿಚಾರ ಯಾಕೆ ಸುಧಾರಣೆ ಆಗ್ತಾ ಇಲ್ಲ ಅಲ್ವಾ ಯಾಕೆ ಸುಧಾರಣೆ ಆಗ್ತಾ ಇಲ್ಲ ಯಾಕೆ ಹಣಕಾಸಿನ ವಿಚಾರ ಇವತ್ತು ನಮಗೆ ಸಮಸ್ಯೆ ಕ್ರಿಯೇಟ್ ಆಗಿದೆ ಯಾಕೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈಗ ಕೆಲವ್ರಿಗೆ ಏನಾಗುತ್ತೆ ಬಲೆ ಬ್ಯಾಂಕಲ್ಲಿ ಲೋನ್ ಇರುತ್ತೆ ಬೇರೆ ಅಥವಾ ಅವ್ರಿಗೇನಾಗುತ್ತೆ ಅವ್ರ ಕಮಿಟ್ಮೆಂಟ್ ಇದ್ರೂ ಕೂಡ ಏನಾಗುತ್ತೆ ಅವರಿಗೆ ಇ ಎಮ್ ಐ ಕಟ್ಟಬೇಕಂದಂಥ ಸಂದರ್ಭದಲ್ಲಿ ಹಣಕಾಸು ಬಂದೇ ಬರುತ್ತೆ ನೋ ಡೌಟ್ ರೈಟ್ ಹಟ್ತಾರವರು ಏನು ತೊಂದರೆ ಇಲ್ಲ ಅಂತ ಆಯ್ತು ಈಗ ಆಗ ತಂದೆ ಆರೋಗ್ಯ ಕೂಡ ಸರಿ ಸರಿಯಾದ ರೀತಿಯಲ್ಲಿ ಅದು ವರ್ಕಾಲ್ಗೆ ಸ್ಟಾರ್ಟ್ ಈಗ ಹೇಳ್ತೀನಿ ನಾನು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಾಕೆ ಆಕ್ಚುಲಿ ಯಾಕೆ ಸಮಸ್ಯೆ ಕ್ರಿಯೇಟ್ ಆಯಿತು ಅಲ್ವಾ ಯಾಕೆ ನಾನಂತ ಏನು ತಪ್ಪು ಮಾಡಿದ್ದೇನೆ ಹಣಕಾಸಿಗೆ ಸಂಬಂಧಪಟ್ಟಂತೆ ನಾನು ನನ್ನಿಂದ ಏನು ಪ್ರಾಬ್ಲಮ್ ಆಗಿದೆ ಅಲ್ವಾ ನಾನು ಯಾವುದನ್ನು ಸರಿ ಈಗ ಹಣಕಾಸಿನ ಸರಿ ಮಾಡಿಕೊಳ್ಬೇಕು ಬಟ್ ಅದರ ಮೂಲ ಯಾವುದು ನಾನು ಸರಿ ಮಾಡ್ಕೊಳ್ಬೇಕಾದ್ರೆ ಇದೊಂದು ವಿಚಾರ ಇರ್ತದೆ ರೈಟ್ ತಾನೆ ಓಕೆನಾ ಈಗ ನಿಮಗೆ ಒಂದು ವಿಚಾರ ನಿಮ್ಮ ರಹಸ್ಯ ಹೇಳಿಕೊಡ್ತೇನೆ ಅದು ಗೊತ್ತಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಮದುವೆ ಆಗಿದೆ ಅಂತ ಇಟ್ಕೊಳ್ಳೋಣ ಓಕೆ ನಿಮಗೆ ಮದುವೆ ಆಗಿದೆ ಆದರೂ ಹಣಕಾಸಿನ ವಿಚಾರ ಸಮಸ್ಯೆ ಉಂಟು ಭಾಳ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ಗೊತ್ತಿಲ್ಲ ಏನು ಮಾಡಬೇಕಂತ ಸೊ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳಬಲ್ಲೆ ನಿಮ್ಮ ಮತ್ತು ನಿಮ್ಮ ಪತ್ನಿ ಮಧ್ಯೆ ಪತಿ ಅಂದರೆ ಪತಿ ಪತ್ ಪತಿ ಮತ್ತು ಪತ್ನಿಯ ಮಧ್ಯೆ ಸಂಬಂಧಗಳು ಸರಿ ಇಲ್ಲ ಅಲ್ಲಿ ನಿಮಗೆ ಕಾಂಪ್ರಮೈಸ್ ಇಲ್ಲ ನೀವು ಜಗಳ ಮಾಡ್ಕೊಂಡಿರ್ತೀರಾ ನೀವು ಅದೇನೋ ಒಬ್ಬರನ್ನೊಬ್ಬರು ಹೇಟ್ ಮಾಡ್ತಾ ಇರ್ತೀರಾ ಒಬ್ಬರನ್ನೊಬ್ಬರು ರಿಜೆಕ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಒಂದಾಗಿ ಆಗ್ತಾ ಇಲ್ಲ ನಿಮಗೆ ಅದು ಗೊತ್ತಿಲ್ಲ ನೀವು ಒಂದೇ ರಥದ ಎರಡು ಚಕ್ರಗಳು ಒಟ್ಟಾಗಿ ಸಾಕಬೇಕಂದ್ರೆ ನಿಮಗಂತೂ ಗೊತ್ತಿಲ್ಲ ಈ ಪರಿಸ್ಥಿತಿ ರೈಟ್ ಅದಕ್ಕೋಸ್ಕರ ಏನಾಯಿತು ಹಣಕಾಸಿನ ವಿಚಾರ ಸಮಸ್ಯೆ ಆಯಿತು ಈಗ ಅರ್ಥ ಆಯಿತು ನಿಮಗೆ ಪ್ರಾಬ್ಲಮ್ ಇಲ್ಲಿಂದ ಕ್ರಿಯೇಟ್ ಆಗ್ತಾ ಉಂಟು ಇದು ಸಮಸ್ಯೆ ಓಕೆ ಪ್ರಾಬ್ಲಮ್ ಈ ಪಾಟಿಂದ ಕ್ರಿಯೇಟ್ ಆಗ್ತಾ ಉಂಟು ಹಾಗಾದರೆ ಆ ಪಾಟನ್ನು ಸರಿ ಮಾಡಿದಾಗ ಈಗ ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದಾಗ ಗಂಡ ಹೆಂಡತಿ ಕಾಂಪ್ರಮೈಸ್ ಮಾಡ್ಕೊಂಡಾಗ ಅದು ಒಳ್ಳೆ ರೀತಿ ರಿಸಲ್ಟ್ ಮಾಡುತ್ತೆ ಅಲ್ವಾ ಈಗ ಈಗ ಏನಾಗುತ್ತೆ ಸರ್ ನಮ್ಮ ನಮಗೆ ಮದುವೆನೇ ಆಗಿಲ್ಲ ರೈಟ್ ನಮಗೆ ಮದುವೆನೇ ಆಗಿಲ್ಲ ಸರ್ ಆದರೂ ಕೂಡ ಹಣಕಾಸಿನ ವಿಚಾರ ಸಮಸ್ಯೆ ಬರ್ತಾ ಉಂಟು ಇಲ್ಲಿಂದ ಪ್ರಾಬ್ಲಮ್ ಅದು ಹಾಗೆ ನಿಮ್ಮ ಪಾರ್ಟ್ನರ್ ಸರಿ ಇಲ್ಲ ಅಂತ ಇದು ನೀವು ಯಾರ ಜೊತೆ ನೀವು ಸ್ನೇಹ ಮಾಡ್ಕೊಂಡಿದ್ದೀರಾ ಪ್ರೀತಿ ಪ್ರೇಮ ಅಂತ ಇದೆಯಾ ಯಾರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದೀರಾ ಯಾರ ಜೊತೆ ನೀವು ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿದ್ದೀರಾ ಅವ್ರ ಜೊತೆ ನಿಮ್ಮ ಸಂಬಂಧಗಳು ಸರಿ ಇಲ್ಲ ಸಮಾಜದಲ್ಲಿ ನಿಮ್ಮ ಸಂಬಂಧಗಳು ಸರಿ ಇಲ್ಲ ಬಾಹ್ಯ ಜಗತ್ತಿನ ಜೊತೆ ನಿಮ್ಮ ಸಂಬಂಧಗಳು ಸರಿ ಇಲ್ಲ ಅದಕ್ಕೋಸ್ಕರ ಇವತ್ತು ಏನಾಗಿದೆ ನಿಮಗೆ ಹಣಕಾಸಿನ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗಿದೆ ನಾನು ಹೇಳ್ತೀನಲ್ವಾ ನಾನು ಹೇಳಿದ ವಿಚಾರನ ಬ್ಲೈಂಡ್ ಆಗಿ ನೀವು ಫಾಲೋ ಮಾಡೋದು ಬೇಡ ಬಟ್ ಅದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಗೊತ್ತಾಗುತ್ತೆ ನಿಮಗೆ ಅದು ಮೂಲ ಎಲ್ಲಿಂದ ಸರಿ ಮಾಡಬೇಕೀಗ ರಿಪೇರಿ ಮಾಡೋದು ಎಲ್ಲಿಂದ ರೈಟಾ ನಿಮ್ಮ ಬಾಹ್ಯ ಜಗತ್ತಿನ ಜೊತೆ ನಿಮ್ಮ ಸಂಬಂಧಗಳನ್ನು ಭಾಳಷ್ಟು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೀವು ಯಾರ ಜೊತೆ ಪ್ರೀತಿ ಮಾಡ್ತಾ ಇದ್ದೀರಾ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವ್ರ ಜೊತೆ ನಿಮ್ಮ ಸಂಬಂಧಗಳನ್ನು ಮೇಂಟೈನ್ ಮಾಡಿ ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಮಾತಾಡಿ ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡಿ ಅವ್ರಿಗೆ ಯಾವುದೇ ನೋವಾಗದಂತೆ ನೋಡ್ಕೊಳ್ಳಿ ಅಥವಾ ನಿಮಗೂ ಅವರಿಂದ ನೋವಾಗದಂತೆ ನೋಡಿಕೊಳ್ಳಿ ಅದು ಒಂದು ವೇಳೆ ನೋವು ಅವರನ್ನು ರಿಜೆಕ್ಟ್ ಮಾಡಿ ಬೇಡ ಅಂತ ಬಿಟ್ಟುಬಿಡಿ ಓಕೆ ಜಗಳ ಆಡೋದು ಬೇಕಾಗಿಲ್ಲ ಸೊ ಈ ರೀತಿ ಅದನ್ನು ಮಾಡ್ಕೊಂಡಾಗ ಕೂಡ ಏನಾಗುತ್ತೆ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿದ್ದಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ ಯಾಕಂದರೆ ಇದೆಲ್ಲ ಪ್ರಾಕ್ಟಿಕಲ್ ಆಗಿರುವಂಥದ್ದು ಯಾಕಂದರೆ ನೀವು ಒಂದು ಕರ್ಮ ಕ್ರಿಯೇಟ್ ಮಾಡಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟ ಕರ್ಮ ಬೇರೆ ಕರ್ಮ ಸೂತ ಸ್ಟಾರ್ಟ್ ಆಗೇನಾಯಿತು ನೀವು ಹಣಕಾಸಿನ ಈಗ ನೀವು ಗಂಡ ಹೆಂಡತಿ ಅಥವಾ ನಿಮ್ಮ ರಿಲೇಷನ್ಶಿಪ್ಪು ಪ್ರೀತಿ ಪ್ರೇಮ ಅದೆಲ್ಲ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ ಈಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅಪ್ಸ್ಟ್ರಗಲ್ಸ್ ಒಂದಷ್ಟು ಅಡೆತಡೆಗಳು ಇದೆಲ್ಲ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆಗೇನಾಯಿತು ನಿಮ್ಮ ತಂದೆ ಆರೋಗ್ಯ ಇದ್ದಂತ ಸಮಸ್ಯೆ ನಿವಾರಣೆ ಸ್ಟಾರ್ಟ್ ಆಯಿತು ಭಾಗ್ಯ ಅಭಿವೃದ್ಧಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿ ಅಬಂಡನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಧರ್ಮದಲ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಆಯಿತು ಆನಂತರ ನೀವು ವಿದೇಶ ಪ್ರಯಾಣ ಮಾಡಲಿಕ್ಕೆ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಅಥವಾ ನೀವು ಒಂದು ಹೈಯರ್ ಎಜುಕೇಷನ್ ಮಾಡುವಂಥ ಯೋಗ ಭಾಗ್ಯ ಕೂಡ ಕ್ರಿಯೆ ಹೈಯರ್ ಹೈಯರ್ ಎಜುಕೇಷನ್ ಅಂದರೆ ಬರೇ ಕಾಲೇಜಿಗೆ ಹೋಗಿ ಏನಿಲ್ಲ ರೈಟ್ ತಾನೇ ಓಕೆನಾ ಹೈಯರ್ ಎಜುಕೇಷನ್ ನೀವು ಬೇರೆ ಬೇರೆ ಬುಕ್ಸ್ಗಳನ್ನು ಓದುವುದು ಅದರಲ್ಲಿ ಒಂದು ನಾಲೆಜನ್ನು ಪಡ್ಕೊಳ್ಳೋದು ವಿಶೇಷ ರೀತಿಯ ಒಂದು ಬೇರೆಯೇ ಡೈಮೆನ್ಷನ್ಗೆ ಪ್ರವೇಶ ಮಾಡೋದು ಇದೆಲ್ಲ ಇರುವಂಥದ್ದು ಹೈಯರ್ ಎಜುಕೇಷನ್ ರೈಟ್ ತಾನೇ ಬಹಳಷ್ಟು ನಾಲೆಜನ್ನು ಪಡ್ಕೊಳ್ಳೋದು ಇದು ಬರ್ತಾ ಉಂಟು ಹೈಯರ್ ಎಜುಕೇಶ್ ಹಾಗಾದರೆ ಅದಕ್ಕೆ ಸಂಬಂಧಪಟ್ಟ ಏನು ತೊಂದರೆ ಉಂಟು ಅದು ಹೇಗೆ ನಿವಾರಣೆ ಮಾಡುವ ಈಗ ಗೊತ್ತಾಯ್ತು ನಿಮಗೆ ವಿಷಯ ಗೊತ್ತಾಯ್ತು ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸುಮ್ ಸುಮ್ಮನೆ ಏನೇನೋ ಕರ್ಮವನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಮತ್ತೆ ಹೋಗಿ ಎಲ್ಲೋ ಒಂದ್ ಮಾಟ ಮಾಡಿದ್ದಾರೆ ಮಂತ್ರ ಮಾಡಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಸೊ ಏನೇನೋ ತಿಳ್ಕೊಂಡು ಏನೇನೋ ಪರಿಹಾರ ಮಾಡಲಿಕ್ಕೆ ಹೋಗಬೇಡ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ನಮ್ಮನ್ನು ನಾವೇ ಮನ ಪರಿವರ್ತನೆ ಜಗ ಪರಿವರ್ತನೆ ಅಷ್ಟೇ ಮನ ಪರಿವರ್ತನೆ ಮಾಡ್ಕೊಂಡು ಜಗ ಪರಿವರ್ತನೆ ಆಗಿ ಆಗುತ್ತೆ ಏನೂ ತೊಂದರೆ ಇಲ್ಲ ತುಂಬಾ ತೊಂದರೆ ಆದಾಗ ಜ್ಯೋತಿಷ್ಗಳು ಇದ್ದೇ ಇರ್ತಾರೆ ಅವ್ರ ಬಳಿಗೆ ಹೋಗಿ ಸಲಹೆ ಪಡ್ಕೊಳ್ಳಿ ಏನ್ ಮಾಡ್ಬೇಕಂತ ಈಗ ನೀವು ಇದನ್ನಂತೂ ಮಾಡಿ ನೋಡ್ಬೋದು ಅಲ್ವಾ ನಿಮ್ಮನ್ನ ಯಾರು ಕಟ್ಟಿ ಹಾಕಿಲ್ಲ ನೀವು ಸ್ವತಂತ್ರರು ಯೋಚನೆ ಮಾಡ್ಲಿಕ್ಕೆ ನಿಮ್ಮ ಯೋಚನೆಯಲ್ಲಿ ನೀವು ಸ್ವತಂತ್ರರಾಗಿರ್ತೀರಾ ಸೊ ಮಾಡ್ಬೋದು ತಾನೇ ಸೊ ಡೆಫಿನೆಟ್ ಆಗಿ ಮಾಡಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನೋಡಿ ಒಂದು ಒಳ್ಳೆ ರಿಸಲ್ಟ್ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರ್ ಎಂಜಾಯ್ ಮಾಡ್ತೀರಾ ಲೈಫ್ ಚೆನ್ನಾಗಿರುತ್ತೆ ರೈತನೇ ಅರ್ಥ ಮಾಡ್ಕೊಳ್ಳಿ ಓಕೆ ಈಗ ಗೊತ್ತಾಯ್ತು ನಿಮಗೆ ನೆಕ್ಸ್ಟ್ ಬಂದ್ಬೇಡ ಈಗ ಕೆಲವೊಂದು ಬಾರಿ ಏನಾಗುತ್ತೆ ನಾವು ಒಂದು ಇರ್ತೇವೆ ಅಲ್ವಾ ನಾವು ಮನೆಯಲ್ಲಿರ್ತೇವೆ ಒಂದೊಂದು ಇರ್ತೇವೆ ಮನೆಯಲ್ಲಿ ಓಕೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ನಿಮಗೆ ಆಗುವುದೇ ಇಲ್ಲ ರೈಟಾ ಅವ್ರ ಜೊತೆಗೆ ಯಾವಾಗಲೂ ಜಗಳ ಈಗ ಒಂದು ಮನೆ ಉಂಟು ನಿಮ್ಮದು ಇಂಡಿವಿಜುವಲ್ ಮನೆ ಉಂಟು ಅಲ್ವಾ ಪರ್ಟಿಕ್ಯುಲರಾಗಿ ಒಂದು ಇಂಡಿವಿಜುವಲ್ ಮನೆ ಮಾಡಿದ್ದೀರ ಅಂತ ಇಟ್ಕೊಳ್ಳೋಣ ಅಕ್ಕಪಕ್ಕದ ಮನೆಯವರಲ್ಲಿ ನಾಯಿ ಓಡಿ ನಾಯಿಯನ್ನು ಕರ್ಕೊಂಡು ಬರ್ತಾರೆ ಅಲ್ಲಿ ಹುಚ್ಚು ಹೋಯ್ತದೆ ನಾಯಿ ಅದಾಗುತ್ತೆ ಇದಾಗುತ್ತೆ ಅವರ ಮನೆಯ ತೆಂಗಿನಕಾಯಿ ನಿಮ್ಮ ನಿಮ್ಮ ತೋಟದೊಳಗೆ ಬಿತ್ತು ಅಥವಾ ನಿಮ್ಮ ಕಾಂಪೌಂಡ್ ಒಳಗೆ ಬಿತ್ತು ಅವರ ಮನೆಯಲ್ಲಿ ಯಾರಿಲ್ಲ ಹೂ ನಿಮ್ಮ ಕಂಪೌಂಡ್ ಒಳಗೆ ಬಂದುಬಿಡ್ತು ಇದಕ್ಕೆಲ್ಲ ಸಣ್ಣ ಸಣ್ಣ ವಿಚಾರಕ್ಕೆ ಏನಾಗುತ್ತೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಜಗಳ 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 ಎಲ್ಲ ರೀತಿಯಲ್ಲಿ ಜಗಳಾಗಿ ಸ್ಟಾರ್ಟ್ ಆಯಿತು ಏನು ಮಾಡಬೇಕು ಗೊತ್ತಾಗಲಿ ಈ ಪರಿಸ್ಥಿತಿ ಅಲ್ವಾ ಅಕ್ಕಪಕ್ಕದ ಮನೆಯವ್ರ ಜೊತೆ ಏನೇನು ಪ್ರಾಬ್ಲಮ್ ಎಲ್ಲ ರೀತಿಯಲ್ಲಿ ಒಂದು ಜಗಳ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೆಲವರೆಲ್ಲ ಸಿ ಸಿ ಕ್ಯಾಮ್ರಾ ಹಾಕೋದು ಅದು ಇದಲ್ವಾ ನಿಮಗೆ ಮಾತಾಡಿ ಆ ಸಮಸ್ಯೆಯನ್ನು ಅಂತೂ ಮಾಡ್ಕೊಳ್ಬೋದು ಏನೂ ಸಮಸ್ಯೆ ಇಲ್ಲ ಬಟ್ ನೀವೇನು ಮಾಡ್ತೀರ ದ್ವೇಷ ಸಾಧನೆ ಮಾಡ್ತೀರಿ ಯಾಕಂದರೆ ನಿಮಗೆ ಗ್ರಜ್ಜ್ ಇರ್ತದೆ ಅವರನ್ನು ಮಣಿಸಲೇಬೇಕು ನಾಯಿ ಇಲ್ಲಿ ಬಂದು ಮೂತ್ರ ಏನು ಅದಕ್ಕೇನು ಅಕ್ಕಲಿಲ್ವಾ ಅದು ಹಾಗೆ ಹೀಗೆ ಅಲ್ವಾ ನಾವು ಅಲ್ವ ತಿಳಿ ಹೇಳ್ಬೋದು ಸರಿ ಮಾಡ್ಬೋದು ವಿಷಯ ಬೇರೆ ಬಟ್ ನಾವೇನು ಮಾಡ್ತೇವೆ ನಾವು ಗ್ರಜ್ಜ್ ಇಟ್ಕೊಳ್ತೇವೆ ಅವ್ರ ಜೊತೆಗೆ ಜಗಳ ಮಾಡಲಿಕ್ಕೆ ಶುರು ಮಾಡ್ತೇವೆ ಅವ್ರ ಜೊತೆ ಫೈಟಿಂಗ್ ಇಳಿತೇವೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ರೈಟ್ ತಾನೇ ಓಕೆ ಪರವಾಗಿಲ್ಲ ಮಾಡಿ ಯಾಕಂದರೆ ಅವ್ರು ಮಾಡಿದ್ದಾರೆ ನೀವು ಮಾಡಬೇಕಲ್ಲ ಭಗವದ್ಗೀತೆ ಏನು ಹೇಳುತ್ತೆ ಒಂದು ಬಾರಿ ಯಾರಾದರೂ ತಪ್ಪು ಮಾಡಿದರೆ ಅವರನ್ನು ನಿಮ್ಮ ಹೃದಯದಿಂದ ಕ್ಷಮಿಸಿ ಎರಡನೇ ಬಾರಿ ಮಾಡಿದರೂ ಕೂಡ ಕ್ಷಮಿಸಿ ಪರವಾಗಿಲ್ಲ ಮೂರನೇ ಬಾರಿ ಮಾಡಿದರೆ ಕ್ಷಮಿಸಲಿಕ್ಕಿಲ್ಲ ಫೈಟಿಂಗ್ ಮಾಡಬೇಕು ಮತ್ತು ಅಷ್ಟೇ ಓಕೆನಾ ಇದು ಭವದ್ಗೀತೆ ಹೇಳಿಕೊಡುವಂಥ ತಾನೆ ಅಲ್ಲಿ ಯಾವುದೇ ರೀತಿಯಲ್ಲಿ ಮುಲಾಜಿಲ್ಲ ಮತ್ತು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಎದುರಿಸಬೇಕಾಗುತ್ತೆ ನೀವು ಅದಕ್ಕೆಲ್ವಾ ಕಾಮ ಕ್ರೋಧ ಲೋಭ ಮದ ಮಸಾರವನ್ನು ಕೊಟ್ಟಿರುವಂಥದ್ದು ಮದ ಯಾವಾಗ ಬರಬೇಕು ಕ್ರೋಧ ಯಾವಾಗ ಬರಬೇಕು ಅದಕ್ಕೆ ಲೆಕ್ಕಾಚಾರ ಉಂಟು ಆ ಲೆಕ್ಕಾಚಾರದಲ್ಲೇ ಮದ ಬಂದಾಗ ಲೆಕ್ಕಾಚಾರದಲ್ಲಿ ಕ್ರೋಧ ಬಂದಾಗ ಅದಕ್ಕೊಂದು ಅದಕ್ಕೊಂದು ಮರ್ಯಾದೆ ಇರ್ತದೆ ಸುಮ್ಮನೆ ಅಂತೂ ಅಲ್ಲ ಅಲ್ವಾ ಈಗ ಅವ್ರು ಇರ್ತಾರೆ ಇವ್ರು ಇರ್ತಾರೆ ಅವ್ರು ಜಗಳ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಅರಿವಿರುವುದಿಲ್ಲ ಬರೀ ಕೆಲವರೆಲ್ಲ ಏನಿರ್ತಾರೆ ಅಂದರೆ ನಾನು ದೊಡ್ಡ ಹುಲಿ ಅಲ್ವಾ ನನಗೆ ಫ ಎಲ್ಲ ಗೊತ್ತಿದೆ ನಾನಲ್ಲಿ ಹುಲಿ ಹೊಡೆದಿದ್ದೇನೆ ಕಾಗೆ ಹೊಡೆದಿದ್ದೇನೆ ಅವರ ಪರಿಚಯ ಉಂಟು ಇವರ ಪರಿಚಯ ಉಂಟು ನಾನು ಒಂದು ಫೋನ್ ಮಾಡಿದರೆ ಸಾಕು ಅವ್ರು ಬರದೆ ಏ ಯಾರು ಏನೇ ಬರಲಿಪ್ಪ ನಾಳೆ ನೀನು ಹಾಸ್ಪಿಟಲ್ಗೆ ಹೋದಾಗ ಯಾರೂ ಬರಲ್ಲ ಅಲ್ಲಿ ಓಕೆನಾ ನಿನ್ನ ಯಾವುದೇ ಅಲ್ಲಿ ಕೆಲಸ ಅಂತೂ ಮಾಡಲ್ಲ ಮತ್ತೆ ಬರಬೇಕು ನಿನ್ನ ಕಾಲೊತ್ತಲಿಗೆ ನೀನು ಹೆಂಡತಿನೇ ಬರಬೇಕು ಅಥವಾ ತಾಯಿ ಬರಬೇಕು ಬೇರೆ ಯಾರು ಕೂಡ ಬರಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ಎಲ್ಲಿ ಕೂಡ ಪ್ರದರ್ಶನ ಮಾಡೋ ಹಾಗಿಲ್ಲ ಅವರ ಪರಿಚಯ ಇದೆ ಇವರ ಪರಿಚಯ ಇದೆ ಒಂದು ಫೋನ್ ಮಾಡಿದರೆ ಸಾಕು ಅವ್ರು ಬಂದುಬಿಟ್ಟರೆ ಇವರು ಏನು ಮಾಡ್ತಾರೆ ಅವರೆಲ್ಲ ಬಂದು ನಿಮ್ಮನ್ನು ಏನು ಮಾಡ್ತಾರೆ ಆ ಮೂಮೆಂಟಲ್ಲಿ ನಿಮ್ಮನ್ನೇನಾದರೂ ಅದೊಂದು ಮಾತಾಡಿ ಸಂಜಾಯಿಸಿ ಮಾಡಿ ಒಂದು ಮಾಡ್ಬೋದಲ್ವಾ ನಾಳೆ ನಾಳೆ ತೊಂದರೆ ಆದಾಗ ಯಾರು ಬೇಕು ಮನೆಯವರೇ ಬೇಕು ತಾನೆ ಹೆಂಡತಿ ಬೇಕು ಗಂಡ ಬೇಕು ಅಥವಾ ತಂದೆ ಬೇಕು ತಾಯಿ ಬೇಕು ಅವರೇ ಬೇಕು ತಾನೆ ಮಕ್ಕಳು ಬೇಕು ಬೇರೆ ಯಾರು ಬರ್ತಾರೆ ಯಾರು ಬರಲ್ಲ ನಾಳೆ ಓಕೆ ಇದು ಅರ್ಥ ಮಾಡ್ಕೊಳ್ಳಿ ಅದೇಸೇಡಿ ದೊಡ್ಡ ದೊಡ್ಡ ಬಿಡುವುದಂಥದ್ದು ಉಂಟಲ್ವಾ ಇವತ್ತು ಕಡಿಮೆ ಮಾಡಿ ಅಲ್ವಾ ನಂಗೆ ಅವ್ರದ್ದು ಪರಿಚಯ ಇವ್ರದ್ದು ಪರಿಚಯ ಅಲ್ವಾ ನನಗೆ ಕುಮಾರಸ್ವಾಮಿ ಗೊತ್ತುಂಟು ನಮಗೆ ಸಿದ್ದರಾಮಯ್ಯ ಗೊತ್ತುಂಟು ನಾ ಯಾವ್ದು ಕೂಡ ಕೆಲಸಕ್ಕೆ ಬರಲ್ಲ ಸುಮ್ಮನೆ ಹೇಳುವಂಥದ್ದೆಲ್ಲ ಅದೆಲ್ಲ ಒಂದು ಕೆಲಸದಲ್ಲಿ ಒಂದು ಸೈಡಲ್ಲಿ ಇಟ್ಟುಕೊಳ್ಳಿ ಅಷ್ಟೇ ಯಾವಾಗ ಬೇಕು ಉಪಯೋಗ ಮಾಡಿ ಬಟ್ ನಮ್ಗೆ ಬರುವುದಾರು ನಮ್ಮ ಮನೆಯವರು ಮಾತ್ರ ಅಥವಾ ಅಕ್ಕಪಕ್ಕದ ಮನೆಯವರು ತಾನೇ ಕೂಡಲೇ ನಮಗೆ ಸಹಾಯಕ್ಕೆ ಬರುವುದಾರೋ ಅಕ್ಕಪಕ್ಕದ ಮನೆಯವರು ಬೇರೆ ಯಾರು ಕೂಡ ಬರಲ್ಲ ಓಕೆನಾ ಯಾಕಂದ್ರೆ ನಿಮ್ಮ ಸಂಬಂಧಿಕರು ಮತ್ತೆ ಅವರೆಲ್ಲೋ ಇರ್ತಾರೆ ಫೋನ್ ಹೋಗಬೇಕು ಆನಂತರ ಬರ್ತಾರೆ ತೊಂದರೆ ಆದಾಗ ಬಟ್ ಅಕ್ಕಪಕ್ಕದ ಮನೆಯವರು ಕೂಡಲೇ ಅದಕ್ಕೆ ಅವರ ಜೊತೆ ನಿಮ್ಮ ಸಂಬಂಧಗಳನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ನಮ್ಮ ಪಾಲಿಗೆ ಎಲ್ಲರ ಪಾಲಿಗೆ ಉಂಟು ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗಿದೆ ಓಕೆನಾ ಈಗ ಈಗ ನೀವು ನಾನು ಹೇಳ್ತೀನಿ ಏ ಅಕ್ಕಪಕ್ಕದ ಮನೆಯವ್ರ ಜೊತೆ ಜಗಳ ಮಾಡ್ಕೊಂಡ್ರಿ ಅಲ್ವಾ ಎಲ್ಲ ರೀತಿಯಲ್ಲಿ ಕೂಡ ಓಕೆ ಅವ್ರ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿ ಇಲ್ಲ ಗೊತ್ತಿಲ್ಲ ನಾಳೆ ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರೇ ಬರಬೇಕು ಬಟ್ ನೀವು ರಿಲೇಷನ್ಶಿಪ್ ಹಾಳು ಮಾಡ್ಕೊಂಡಿದ್ದೀರಾ ಅಥವಾ ಅವ್ರಿಗೇನೋ ಏನೋ ತೊಂದರೆ ಆದರೆ ನೀವು ಬೇಕು ಬಟ್ ಅವ್ರು ರಿಲೇಷನ್ಶಿಪ್ ಹಾಳು ಮಾಡ್ಕೊಂಡಿದ್ದಾರೆ ಏನಿವೆ ಏನು ಒಂದು ವಿಚಾರ ಇಲ್ಲಿ ಓಕೆ ಆನಂತರ ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಒಡ ಹುಟ್ಟಿದ್ರ ಜೊತೆಗೆ ನಿಮ್ಮ ಒಂದು ಏನು ಜಗಳ ಬಂದುಬಿಡ್ತು ಅವ್ರ ಜೊತೆ ಆಗೋದಿಲ್ಲ ಆ್ಯಕ್ಚುಲಿ ಒಡ ಹುಟ್ಟಿದವರ ಜೊತೆ ಯಾವುದರಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಅಲ್ವಾ ಒಡ ಹುಟ್ಟಿದವ್ರ ಜೊತೆ ಫೈಟಿಂಗ್ ಆಗುವುದೇ ಪ್ರಾಪರ್ಟಿ ವಿಚಾರದಲ್ಲಿ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಅಲ್ಲಿಂದಲೇ ಬರ್ತದೆ ಹಣಕಾಸು ಜ್ಯುವೆಲ್ರಿ ಆನಂತರ ಹಿರಿಯರಿಂದ ಬಂದಂಥ ಆಸ್ತಿಪಾದ ಅದಕ್ಕೆ ಬೇಕಾಗಿ ಜಗಳ ಆಗುತ್ತೆ ಓಕೆನಾ ಸೊ ಯಾವಾಗ ಈ ಒಂದು ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ರಿ ಒಡ ಹುಟ್ಟಿದವ್ರ ಜೊತೆಗೆ ಅಕ್ಕಪಕ್ಕದ ಮರ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ರಿ ಅಂತ ಇಟ್ಕೊಂಡು ಔಟ್ಪುಟ್ ಏನಿರುತ್ತೆ ಗೊತ್ತಾ ನಿಮಗೆ ಜಸ್ಟ್ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಮಾತಾಡಬೇಡ ಹಲೋ ಹಲೋ ಸೊ ಔಟ್ಪುಟ್ ಏನಿರ್ತದೆ ಇದರದ್ದು ರೈಟಾ ಔಟ್ಪುಟ್ ಏನಿರುತ್ತೆ ಔಟ್ಪುಟ್ ಅಲ್ವಾ ಈಗ ಜಗಳ ಮಾಡ್ಕೊಂಡು ಔಟ್ಪುಟ್ ಔಟ್ಪುಟ್ ಇಷ್ಟೇ ನಿಮ್ಮ ಕೆಲಸ ಸರಿ ಇರೋಲ್ಲ ಅಷ್ಟೇ ಫಿನಿಶ್ ಓಕೆ ಯಾತೋ ಕೆಲಸ ಅಲ್ಲಿ ಪ್ರಮೋಷನ್ ಆಗಲ್ಲ ಕೆಲಸದಲ್ಲಿ ಇಂಕ್ರಿಮೆಂಟ್ ಆಗಲ್ಲ ಯಾತೋ ಕೆಲಸನೇ ಸಿಗಲ್ಲ ಕೆಲಸದಲ್ಲಿ ಪ್ರಾಬ್ಲಮ್ ಆಯಿತು ಎಲ್ಲ ರೀತಿಯಲ್ಲಿ ಕೂಡ ಔಟ್ಪುಟ್ ಅದೇ ಬಂದುಬಿಡ್ತೀಗ ಈಗ ಅರ್ಥ ಆಯಿತು ನಿಮಗೆ ಆ ಮನೆಯಲ್ಲಿ ಯಾರು ಬೇಕಾದರೂ ಕೆಲಸ ಮಾಡಲಿ ಅವ್ರಿಗೆ ತೊಂದರೆ ಕೇಟ್ ಈಗ ಹಂಡ್ರೆಡ್ ಪರ್ಸೆಂಟ್ ಒಂದೆರಡು ಪರ್ಸೆಂಟ್ ಅಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಯಾವಾಗ ನೀವು ನೀವೇನಿಸ್ಕೊಳ್ಳಿ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ನಿಮಗೆ ಸಮಸ್ಯೆ ಉಂಟು ಅಂತ ಇಟ್ಕೊಳ್ಳೋಣ ಅಥವಾ ಒಡ ಹುಟ್ಟಿದವರು ಕಷ್ಟಪಡ್ತಾ ಇದ್ದಾರೆ ಅವ್ರ ಜೊತೆ ಸಮಸ್ಯೆ ಉಂಟು ಯಾಕೋ ಮಾತಾಡ್ತಾ ಇಲ್ಲ ಗ್ಯಾಪ್ ಆಗಿದೆ ಅದು ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸಂಬಂಧ ಸರಿ ಇಲ್ಲ ಅಂತ ಇಟ್ಕೊಳ್ಳಿ ನಾನು ಹೇಳ್ತೀನಲ್ಲ ನಿಮ್ಮ ನಿಮ್ಮ ಕೆಲಸ ಸರಿ ಇಲ್ಲ ನಿಮ್ಮ ಕಾರ್ಯಕ್ಷೇತ್ರ ಸರಿ ಇಲ್ಲ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇದೆ ರೈಟಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅದೇನು ನೀವು ಪ್ರೊಸೀಡ್ ಆಗಿ ಮಾಡಲಿಕ್ಕೆ ಆಗ್ಲಿಕ್ಕೇ ಬಿಡ್ತಾ ಇಲ್ಲ ಹೊಸ ಕೆಲಸ ಸಿಗ್ತಾ ಇಲ್ಲ ಚೇಂಜ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಟ್ರಾನ್ಸ್ಫರ್ ಅಂತೂ ಆಗ್ತಾನೆ ಇಲ್ಲ ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಯಿತು ತಾನೆ ಹಾಗಾದರೆ ನಾವೇ ಮಾಡ್ಬೇಕೀಗ ಹೇಗೆ ಸರಿ ಮಾಡುದು ಅಥವಾ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳಿ ಒಡ ಹುಟ್ಟಿದವ್ರ ಜೊತೆಗೆ ಸಂಬಂಧಗಳನ್ನ ಚೆನ್ನಾಗಿಟ್ಕೊಳ್ಳಿ ಆ ಒಡ ಹುಟ್ಟಿದವರನ್ನ ಕರ್ಕೊಂಡು ಹೋಗಿ ನೀವು ಬೇಕಾದ್ರೆ ರೈಟ್ ತಾನೆ ಅವರಿಗೆ ಒಂದು ಖುಷಿ ಪಡಿಸಿ ಸ್ವೀಟ್ಸ್ ತಂದು ಕೊಡಿ ಅವರನ್ನ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಹೇಳಿ ನೋಡಪ್ಪ ನಾ ನಾವು ನಾವೇ ಇರುವುದಿಲ್ಲ ಈ ಏರಿಯಾದಲ್ಲಿ ಪಕ್ಕದ ಮನೆ ನೀವು ಇಲ್ಲಿ ಒಂದು ಮನೆ ಅಲ್ಲಿ ಒಂದು ಮನೆ ನಾಳೆ ಹೆಚ್ಚು ಕಡಿಮೆ ಆದರೆ ನಾವು ನಾವೇ ಒಟ್ಟು ಬೇರೆ ಯಾರು ಕೂಡ ಇಲ್ಲಿ ಬರುವುದಿಲ್ಲ ರೈಟ್ ಬೇರೆ ಎಲ್ಲ ಬರಬೇಕು ನಂತರ ಫೋನ್ ಮಾಡಿದ ನಂತರ ಓಡಿ ಬರ್ತಾರೆ ಅಲ್ಲಿವರೆಗೆ ಯಾರು ಇರುವುದಿಲ್ಲ ಅಕ್ಕಪಕ್ಕದ ಮನೆಯವರೇ ಬೇಕಾಗಿರೋದು ಅದಕ್ಕೆ ಅವ್ರ ಜೊತೆಗೆ ಅಷ್ಟು ಚೆನ್ನಾಗಿ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಲೇಬೇಕಾಗುತ್ತೆ ಒಂದು ತಿಳಿ ಹೇಳಬೇಕಾಗುತ್ತೆ ಒಂದು ಆ ಒಂದು ಜ್ಞಾನ ಬೇಕಾಗುತ್ತೆ ನೀವೇನ್ ಮಾಡಬೇಕು ಯಾವ ಕಾಮನ್ ಸೆನ್ಸ್ ಹಾಗೇನಾಗುತ್ತೆ ಆ ಮನೆಯಲ್ಲಿ ಯಾವುದೇ ಮನೆಯಲ್ಲಿ ಕೆಲಸದ ವಿಚಾರದಲ್ಲಿ ಬಂದಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಪಕ್ಕಾ ನಿವಾರಣೆ ಆಗುತ್ತೆ ನಿಮ್ಗೆ ಬ್ಯಾಜ್ ಬೇಕು ನಿಮ್ಗೆ ಹೆಸರು ಬೇಕು ನಿಮ್ಗೆ ಡಾಕ್ಟರೇಟ್ ಬೇಕು ನಿಮ್ಗೆ ಪಿ ಎಚ್ ಡಿ ಮಾಡಬೇಕು ನಿಮ್ಗೆ ಅದು ಮಾಡಬೇಕು ಏನು ಮಾಡ್ಬೇಕಾದ್ರೂ ಕೂಡ ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡ್ಬೇಕು ಒಂದು ವೇಳೆ ಇದು ಉಂಟು ಅದ್ರ ಅದನ್ನ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಈಗ ಫಾರ್ ಎಕ್ಸಾಂಪಲ್ ಕೆಲವರೆಲ್ಲ ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇರ್ತಾರೆ ಇಲ್ಲಿ ಅಕ್ಕನ ಜೊತೆ ಸರಿ ಇಲ್ಲ ಅಣ್ಣನ ಜೊತೆ ಸರಿ ಇಲ್ಲ ಒಡ ಹುಟ್ಟಿದವ್ರ ಜೊತೆಗೆ ಸರಿ ಇಲ್ಲ ಅಕ್ಕಪಕ್ಕದ ಮನೆಯಲ್ಲಿ ವಿಪರೀತ ರೀತಿಯಲ್ಲಿ ಜಗಳ ನಿಮಗೆ ಮೇಂಟೈನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನೀವೊಂದು ದೊಡ್ಡ ಹುಲಿ ರೈಟ್ ತಾನೆ ಅಂಥ ಪರಿಸ್ಥಿತಿ ರೈಟಾ ನಿಮ್ಮ ಭ್ರಮೆ ಏನು ನಾನು ಹುಲಿ ನನ್ನನ್ನು ಯಾರು ಸೋಲಿಸುವವರಿಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ ನೀವೇನು ಮಾಡ್ತೀರ ಸೊ ಇಲ್ಲೇನಾಗುತ್ತೆ ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಮಾಡ್ತೇನೆ ನೋಡೋಣ ಗೌರ್ಮೆಂಟ್ ಜಾಬ್ ಸಿಗಲಿಗ ನಿಮಗೆ ಓಕೆನಾ ಚಾನ್ಸೇ ಇಲ್ಲ ಸಿಗಲಿಕ್ಕೆ ಆಗೋದು ಯಾಕಂದರೆ ಬಿಡಬೇಕು ತಾನೇ ಅದು ಸಿಗಲಿಕ್ಕೆ ರೈಟಾ ಓಕೆ ಯಾಕಂದರೆ ಆ ಎನರ್ಜಿಯನ್ನು ಡಿಸ್ಟರ್ಬೆನ್ಸ್ ಮಾಡ್ಕೊಂಡಿದ್ದೀರಾ ಆ ಎನರ್ಜಿ ನಿಮಗೆ ಆ ಎನರ್ಜಿ ನಿಮಗೆ ಸಪೋರ್ಟೇ ಮಾಡ್ತಾ ಇಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಯಿತು ಹಾಗಾದ್ರೆ ಏನು ಮಾಡಬೇಕೀಗ ಏನು ಮಾಡೋದು ಬೇಕಾಗಿಲ್ಲ ನೀವೇನು ಮಾಡಬೇಕಾಗುತ್ತೆ ಆದಷ್ಟು ಅಕ್ಕಪಕ್ಕದ ಮನೆಯವರನ್ನು ನಿಮ್ಮ ಒಡ ಹುಟ್ಟಿದವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಆ ನಂತರ ನೋಡಿ ಹೋಗಿ ನಿಮಗೆ ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಕಾರ್ಯಕ್ಷೇತ್ರ ಬೆಳಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಬಂದಂಥ ತೊಂದರೆ ನೀವು ಅಣಾಗುತ್ತೆ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ತು ನಂಗೆ ಇಂಕ್ರಿಮೆಂಟ್ ಆಯಿತು ನನಗೆ ಪ್ರಮೋಷನ್ ಆಯಿತು ನನಗೆ ಟ್ರಾನ್ಸ್ಫರ್ ಆಯಿತು ಏನಾದರೂ ಕೂಡ ಏನಾದರೂ ಕೂಡ ಅಧಿಕಾರ ವರ್ಗ ಸಿಕ್ಬಿಡ್ತು ಓಕೆ ನೋ ಪ್ರಾಬ್ಲಮ್ ರೈಟಾ ಹಾಗಾದರೆ ಇವತ್ತು ಯಾರಿಗೆ ಅಧಿಕಾರ ವರ್ಗ ಚೆನ್ನಾಗಿದೆ ಅಥವಾ ಕೆಲಸಲ್ಲಿ ಚೆನ್ನಾಗಿದ್ದಾರೆ ಡೆಫಿನೆಟಾಗಿ ಅವರ ಒಡ ಹುಟ್ಟಿದವ್ರ ಜೊತೆ ಕೂಡ ಅವ್ರು ಚೆನ್ನಾಗಿ ಇರ್ತಾರೆ ಏನೂ ಸಮಸ್ಯೆ ಇಲ್ಲ ಒಂದು ವೇಳೆ ಅಧಿಕಾರ ವರ್ಗದಲ್ಲಿ ಇದ್ದು ಕೂಡ ನಿಮ್ಮ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ತೊಂದರೆನಿಗೆ ಅದಾದರೆ ನಿಮಗೆ ಅಕ್ಕಪಕ್ಕದ ಮನೆ ಮತ್ತು ನಿಮ್ಮ ಒಳ ಬಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇಂಡಿಕೇಶನ್ ಅದು ಇದನ್ನು ಅರ್ಥ ಮಾಡಿಕೊಂಡವೇ ಜಾಣ ಯಾವಾಗ ಅರ್ಥ ಮಾಡ್ಕೊಂಡು ಇದನ್ನು ಫಾಲೋ ಮಾಡ್ತೀರಾ ಲೈಫಲ್ಲಿ ಗೆದ್ದು ಬಿಡ್ತೀರಾ ಇಲ್ಲಾಂದರೆ ಬರೀ ಮಾಠ ಮಂತ್ರ ಅದು ಇದು ಅಂತ ಸುತ್ತಾಕೊಳ್ತಾ ಬರ್ತೀರಾ ನೀವು ಅದೇ ವಿಷಯ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ ಕರೆಯಿದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ದಯವಿಟ್ಟು ಹೇಳಿ ಮಾರೆ ಅವ್ರಿಗೆ ಟಿ ವಿ ವಾಲಿ ಮ್ಯೂಟ್ ಮಾಡ್ಕೊಳ್ಳಿಕ್ಕೆ ರೈಟ್ ಓಕೆ ನಾನು ಸುಮ್ಮನೆ ನಾನಿಲ್ಲಿ ಓದಾಡಬೇಕು ಅಲ್ವಾ ಸುಮ್ಮನೆ ಸುಮ್ಮನೆ ಅಲ್ಲಿಂದ ಎಲ್ಲ ಟಿ ವಿ ಎಲ್ಲ ಎಲ್ಲೋ ಮಾತಾಡ್ತಾ ಇದ್ದಾರೆ ಎಲ್ಲೋ ಮಾರ್ಕೆಟಲ್ಲಿ ಇದ್ದುಕೊಂಡು ಕರೆ ಮಾಡ್ತಾ ಇದ್ದಾರೆ ಅರ್ಥನೇ ಆಗಲ್ಲ ಸೊ ನೀವು ಯಾವಾಗ ನಿಮ್ಮ ಅಕ್ಕಪಕ್ಕದ ಮನೆಯವರು ಮತ್ತೆ ಹುಟ್ಟಿದವರ ಜೊತೆಗೆ ಯಾವಾಗ ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುತ್ತೆ ಆಗ ನಿಮ್ಮ ಕಾರ್ಯಕ್ಷೇತ್ರ ಕೂಡ ಏನಾಗುತ್ತೆ ಸಮಸ್ಯೆಗಳಾಗುತ್ತೆ ಭಾಳಷ್ಟು ತೊಂದರೆಗಳನ್ನು ನೀವು ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ಹೌದಾ ಅಲ್ವ ಅಂತ ಇದೇ ಸಮಯದಲ್ಲಿ ಏನಾಗಿದೆ ಕೆಲವೊಮ್ಮೆ ತಂದೆ ಕುಟುಂಬದಲ್ಲಿ ಸಮೇತ ತೊಂದರೆ ಕ್ರಿಯೇಟ್ ಆಗುತ್ತೆ ತಂದೆ ಹಣಕಾಸಿನ ವಿಚಾರದಲ್ಲಿ ಸಮೇತ ಸಮಸ್ಯೆಗಳು ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದೇ ಮೂಮೆಂಟಲ್ಲಿ ಬೇಕಾದರೆ ಟ್ರೈ ಮಾಡಿ ನೋಡಿ ಪ್ರಾಕ್ಟಿಕಲ್ ಆಗಿ ನೋಡಿ ಅಥವಾ ನಿಮಗೆ ಇಂಥ ಘಟನೆ ಯಾವಾಗ ಘಟಿಸಿದೆ ಆ ಮೂಮೆಂಟಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ನೀವು ಹುಡುಕಾಟ ಇದ್ದೀರಿ ನೋಡಿ ಆ ಮೂಮೆಂಟಲ್ಲಿ ಏನಾಗಿದೆ ರೈಟ್ ತಾನೇ ಸೊ ಅರ್ಥ ಆಗಿದೆ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೊ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸಲಿಕ್ಕೆ ನನ್ನ ನನ್ನ ಲೆಕ್ಕದಲ್ಲಿಂದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತೇಳಿ ರೈಟ್ ತಾನೇ ಓಕೆನಾ ಓಕೆ ನೆಕ್ಸ್ಟ್ ಬೇಡ ಈಗ ಕೆಲವೊಮ್ಮೆ ಏನಾಗುತ್ತೆ ಮನೆಯಲ್ಲಿ ಜಗಳ ರೈತನೇ ಗಂಡ ಹೆಂಡ್ತಿಗೆ ಆಗಿ ಬರಲ್ಲ ತಂದೆ ತಾಯಿಗೆ ಆಗಿ ಬರೋಲ್ಲ ತಂದೆ ಅಂದರೆ ತಂದೆ ತಾಯಿ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಂಡನ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಂಡತಿ ಜೊತೆಗೆ ಮಕ್ಕಳ ಜೊತೆಗೆ ಎನಿವೆ ಒಟ್ ಮನೆ ಒಳಗಡೆ ಯುದ್ಧ ಮನೆ ಒಳಗಡೆ ಯುದ್ಧ ಭೂಮಿ ಯಾವುದು ಯಾವುದು ಮಾತಾಡಿದರೆ ಸಾಕು ಔಟ್ ಬಸ್ಟ್ ಆಯಿತು ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಬರೇ ಜಗಳ ಆಡೋದೇ ಆಯಿತು ಒಬ್ರಿಗೊಬ್ರು ಬೈಯೋದೇ ಆಯಿತು ಒಬ್ಬರಿಗೊಬ್ಬರು ನೀಚ ತೊ ನೀಚತನ ತೋರಿಸೋದಾಯಿತು ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಮನೆಯಲ್ಲಿ ಅಂತ ಇಟ್ಕೊಳ್ಳೋಣ ಓಕೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಈಗ ಓಕೆ ಏನೇ ಯಾರದೇ ಮನೆಯಲ್ಲಿ ಇಂಥ ಒಂದು ಪರಿಸ್ಥಿತಿ ಉಂಟು ಮನೆಯಲ್ಲಿ ಯಾಕೋ ಗೊತ್ತಿಲ್ಲ ಮನೆಯಲ್ಲಿ ಮನಸ್ಸ ಸಮಾಧಾನನಿಲ್ಲ ಹೊರಗೆ ಹೋದರೆ ಸಮಾಧಾನ ಇರ್ತದೆ ತುಂಬಾ ಕಿರಿಕಿರಿ ಆಗ್ತದೆ ಇಲ್ಲಿ ಹಾಗಾದ್ರೆ ಅಲ್ಲಿ ಔಟ್ಪುಟ್ ಏನಿರ್ತದೆ ನೋಡಿ ಮನೆಯಲ್ಲಿ ಜಗಳ ಔಟ್ಪುಟ್ ಏನಿರ್ತದೆ ನೋಡೋಣ ಅಲ್ವಾ ಅರ್ಥ ಆಗುತ್ತೆ ನಿಮಗೆ ನಿಮ್ಮ ಮನೆಯಲ್ಲಿ ಜಗಳ ದಿನ ಜಗಳ ಬೆಳಿಗ್ಗೆ ಶುರುವಾಯಿತು ಸಂಜೆವರೆಗೆ ಕೂಡ ಅದೇ ಆಯ್ತು ಈಗ ಔಟ್ಪುಟ್ ಏನಿರ್ತದೆ ನಿಮಗೆ ಲಾಭ ಬರಲ್ಲ ನಿಮಗೆ ಲಾಭದಲ್ಲಿ ಸಮಸ್ಯೆ ಆಯ್ತು ಈಗ ಓಕೆನಾ ಅರ್ಥ ಆಗುತ್ತೆ ನಿಮಗೆ ನಿಮ್ಮ ಲಾಭ ತೊಂದರೆ ಕೊಟ್ಟರೆ ನಿಮ್ಮ ಲಾಭಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಿ ನೀವು ಏನೇ ಬಿಸ್ನೆಸ್ ಮಾಡಿ ಏನೇ ಕೆಲಸ ಮಾಡಿ ಸ್ಯಾಲ್ರಿ ಬಂದರೂ ಕೂಡ ಸಾಕಾಗಲ್ಲ ಬಿಸ್ನೆಸ್ ಮಾಡಿ ಲಾಭ ಬಂದರೂ ಕೂಡ ಸಾಕಾಗಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಅಲ್ವಾ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿ ಆನಂತರ ಇಂಟ್ಸ್ಕೊಳ್ಳಿ ನಿಮ್ಮ ತಂದೆ ಒಡಹುಟ್ಟಿದವರು ಸಂಕಟ ಪಡ್ಬೋದು ಅವ್ರಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆನಂತರ ಲಾಭಕ್ಕೆಂತೂ ಆಯಿತು ಅದರ ಜೊತೆಗೆ ನೀವೇನಾದರೂ ವಿದೇಶದಲ್ಲಿದ್ದೀರಿ ಅಂದಾಗ ಜ ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆನಂದರೆ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ನಿಮಗೆ ನೀಡಿ ಪೀಪಲ್ಸ್ ಅಂದರೆ ನಿಮಗೆ ನಿಮಗೆ ಸಹಾಯ ಮಾಡುವಂಥ ಫ್ರೆಂಡ್ಸ್ ಯಾರಿದ್ದಾರೆ ಅವರ ಮುಖಾಂತರ ಸಮೇತ ನಿಮಗೆ ಏನಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿಕ್ಕೆ ಶುರು ಆಗುತ್ತೆ ಲಾಭವೇ ಇರಲ್ಲ ಲಾಭದಲ್ಲಿ ಸಮಸ್ಯೆ ಆಯಿತು ಅದರ ಜೊತೆಗೆ ಮನೆಯಲ್ಲಿ ಏನಾದರೂ ವಯಸ್ಸಿಗೆ ಬಂದಂತಹ ಹೆಣ್ಣು ಮಗಳಿದ್ದಾಳೆ ವಯಸ್ಸಿಗೆ ಬಂದಂತಹ ಗಂಡು ಮಗು ಇದ್ದಾನೆ ಆ ಗಂಡು ಮಗ ಇದ್ದಾನೆ ಅವನಿಗೆ ಮದುವೆ ಆಗಬೇಕು ಅವಳಿಗೆ ಮದುವೆ ಅಂತ ಕೂಡ ಏನಾಗುತ್ತೆ ಡಿಸ್ಟರ್ಬೆನ್ಸ್ ಆಗುತ್ತೆ ಮದುವೆ ಮಾಡಲಿಕ್ಕೆ ಬಿಡಲ್ಲ ಅಥವಾ ನಿಮಗೆ ಯಾರು ಹೊರ ಬರ್ತಾನೆ ವದು ಬರ್ತಾನೆ ಅವ್ರು ಡಿಸ್ಟರ್ಬೆನ್ಸ್ ಆಗಿರ್ತದೆ ಅವರು ಸರಿಯಾದ ಜಾತಕ ಕೂಡಿ ಬರಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಏನ್ ಮಾಡುದು ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ನೋಡಿ ಎಲ್ಲಿಂದ ಸಮಸ್ಯೆ ಎಲ್ಲಿಂದ ಔಟ್ಪುಟ್ ಅರ್ಧ ಸಮಸ್ಯೆಯಲ್ಲಿ ಮನೆಯಲ್ಲಿ ಬರೇ ಜಗಳ ಬರೇ ಇರಿಟೇಷನ್ ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಳಿಕ್ಕೇ ಇಲ್ಲ ರೈಟ್ ತಾನೆ ಬೆಳಿಗ್ಗೆ ಇದ್ರೇ ಸಾಕು ಒಬ್ಬರನ್ನೊಬ್ರು ದೂಷಿಸುವುದಾಯಿತು ಜಗಳ ಕೆಲವೊಂದು ಬಾರಿ ಹೊಡೆದಾಟ ಹೆಂಡತಿಗೆ ಹೊಡೆಯುವುದು ಅಲ್ವಾ ಇಂಥ ಒಂದು ಪರಿಸ್ಥಿತಿ ಮಕ್ಕಳಿಗೆ ಹೊಡೆಯುವುದು ಮಕ್ಕಳು ಬೊಬ್ಬೆ ಹೊಡೆಯುವುದು ಇಂಥದ್ದೆಲ್ಲ ಮನೆಯಲ್ಲಿ ಒಂಥರ ಎನರ್ಜಿಯನ್ನು ತುಂಬಾನೇ ಬ್ಯಾಡಾಗಿ ಯೂಸ್ ಮಾಡ್ಕೊಳ್ತಾ ಇದ್ರೆ ನೀವು ಬಹಳ ಬ್ಯಾಡ್ ಆಗಿ ಅಂದ್ರೆ ಮನೆಗೆ ಹೋಗುವುದೇ ಬೇಡ ಅನ್ಸ್ಬಿಡ್ತದೆ ಆ ಮನೆಯಲ್ಲಿ ಅಷ್ಟು ಅಲ್ವಾ ತೋ ಈ ಪರಿಸ್ಥಿತಿ ರೈಟಾ ಔಟ್ಪುಟ್ ಏನು ನೋಡಿ ಔಟ್ಪುಟ್ ಬಂದದ್ದು ನಮ್ಮ ಹಣಕಾಸು ಹಣಕಾಸು ಅದರಲ್ಲಿ ಕೂಡ ಲಾಭ ವಿಶೇಷವಾಗಿ ಲಾಭ ಸ್ಥಾನ ಲಾಭ ಪ್ರಾಬ್ಲಮ್ ಆಯಿತು ಲಾಭಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಕೇಳಿ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಈಗ ಕೆಲವರು ಹೇಳ್ತಾರಲ್ಲ ಸರ್ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್ ಏನು ಲಾಭನೇ ಬರ್ತಾ ಇಲ್ಲ ಸೊ ನಿನ್ನ ಮನೆಯ ಪರಿಸ್ಥಿತಿ ಹೇಗೆ ಉಂಟು ನೋಡು ಮನೆಯ ಜೊತೆ ನಿಮ್ಮ ಹೆಂಡತಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲ ಹೇಗಿದ್ದಾರೆ ನೋಡಿ ಮನೆಯಲ್ಲಿ ಹೋಗಿ ಅಲ್ವಾ ಅಥವಾ ಮನೆಯಲ್ಲಿ ಯಾವ ಯಾವ ವಾತಾವರಣನ ನಿರ್ಮಾಣ ಮಾಡ್ಕೊಂಡಿದ್ದೀರಾ ನೀವು ಮನೆಯಲ್ಲಿ ಯಾವ ರೀತಿಯ ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅದನ್ನು ನೋಡಿ ಅಥವಾ ಮನೆಯಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಹಳೆಯ ಮನೆ ಪೇಂಟೇ ಮಾಡಿರೋದಿಲ್ಲ ಒಂದಷ್ಟು ಡಂಪ್ ಮಾಡ್ಕೊಂಡಿರ್ತೀರಾ ಅಲ್ಲಲ್ಲಿ ಕಸ ಹಾಕ್ಕೊಂಡಿರ್ತೀರ ಅಲ್ಲಲ್ಲಿ ಡ್ರೆಸ್ಗಳನ್ನು ಹಾಕ್ಕೊಂಡಿರ್ತೀರಾ ಇದು ಇದ್ದಾಗ ಕೂಡ ಏನಾಗುತ್ತೆ ನಿಮಗೆ ಲಾಭದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಲಾಭ ಬರಲಿಕ್ಕೆ ಅದು ಬಿಡುವುದಿಲ್ಲ ಲಾಭ ಸ್ಥಾನಕ್ಕೆ ತೊಂದರೆ ಕ್ರೇಟ್ ಈಗ ರೈಟ್ ತಾನೆ ಓಕೆನಾ ಹಾಗಾದರೆ ಲಾಭನೂ ಬರಲ್ಲ ಆನಂತರ ನೀವು ಇಷ್ಟಪಟ್ಟಂಥ ಫ್ರೆಂಡ್ಸ್ ಅಂದರೆ ಅವರಿಂದ ಲಾಭ ಬರಬೇಕು ನಿಮಗೆ ಅವರು ಕೂಡ ಅಲ್ಲಿ ನಿಮಗೆ ತಿರುಗಿ ಬೀಳಲಿಕ್ಕೆ ಶುರು ಮಾಡ್ತಾರೆ ತಂದೆ ಒಡ ಹುಟ್ಟಿದವರು ಸಮೇತ ತೊಂದರೆಗೊಳಗಾಗ್ತಾರೆ ಮಕ್ಕಳಿಗೆ ಮದುವೆ ಆಗಬೇಕು ವಯಸ್ಸು ವಯಸ್ಸಾದ ವಯಸ್ಸಿಗೆ ಬಂದಂಥ ಮಕ್ಕಳು ಮನೆಯಲ್ಲಿ ಅವರಿಗೆ ಮದುವೆ ಆಗಬೇಕು ಅಂದಾಗ ಕೂಡ ನಿಮಗೆ ಡಿಸ್ಟರ್ಬೆನ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟಾಗುತ್ತೆ ನಿಮ್ಮ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಭಾಗ್ಯದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅವರಿಗೆ ಭಾಗ್ಯೋದಯದಲ್ಲಿ ಭಾಗ್ಯೋದಯಕ್ಕೆ ಸಂಬಂಧಪಟ್ಟಂತ ವಿಶೇಷವಾಗಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಖಂಡಿತವಾಗಿ ವ್ಯತ್ಯಯಗಳು ಸ್ಟಾರ್ಟ್ ಆಗ್ತವೆ ನಿಮಗೆ ಸ್ಯಾಲ್ರಿ ಎಷ್ಟು ಬರಬೇಕು ಅಥವಾ ಸ್ಯಾಲ್ರಿ ಏನು ಸ್ಯಾಲ್ರಿಯಲ್ಲಿ ನಿಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಂತ ಒಂದು ಪರಿಸ್ಥಿತಿ ಇರ್ತದೆ ನೀವೇನು ಎಫ್ ಡಿ ಮಾಡಿಟ್ಟಿರ್ತೀರಿ ಅದೆಲ್ಲ ತೆಗಿಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಬರ್ಬೋದು ಹಾಗಾದರೆ ಇದೆಲ್ಲ ಸರಿಯಾಗ್ಬೇಕಪ್ಪ ಈ ಪರಿಸ್ಥಿತಿ ಸರಿಯಾಗ್ಬೇಕು ಏನು ಮಾಡಿ ಮನೆಯಲ್ಲಿ ಚೆನ್ನಾಗಿಟ್ಕೊಳ್ಳಿ ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ನಿರ್ಮಾಣ ಮಾಡಿ ಎಲ್ಲರ ಜೊತೆ ಕೂಡ ರಿಲೇಷನ್ಶಿಪ್ ಮನೆಯವರ ಜೊತೆಗೆ ರಿಲೇಷನ್ಶಿಪ್ತ ಮೆಂಟ್ ಏನ್ ಮಾಡಿ ಈಗ ಅರ್ಥ ಆಯ್ತಾ ಹೊರಗಿನವರ ಜೊತೆ ರಿಲೇಷನ್ ships ಮೈಂಟೇನ್ ಇಲ್ಲದಾಗ ಏನಾಗುತ್ತೆ ಹೇಳಿದ್ದೇನೆ ಈಗ ಮನೆಯಲ್ಲಿ ಇದ್ದವರ ಜೊತೆ ರಿಲೇಷನ್ ships ಮೈಂಟೇನ್ ಮಾಡಿದ್ರೆ ಏನಾಗುತ್ತೆ ಅದನ್ನೂ ಹೇಳಿದ್ದೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಿ ಹಲೋ ನಮಸ್ಕಾರ ನಮಸ್ತೆ 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 ಹೇಳಿ ಸರ್ ಯಾರ್ ಮಾತಾಡ್ತಿದೀರಾ ಎಲ್ಲಿಂದ ಆ ಇದು ಕಾಫಿಗೋಡಿ ಸರ್ ಓಕೆ ಸರ್ ಮಾತಾಡ್ತಾ ಹೋಗಿ ಸರ್ ಏನ್ ಸರ್ ಮಾತಾಡ್ತಾ ಹೋಗಿ ಯಾರ ಬಗ್ಗೆ ತಿಳ್ಕೊಬೇಕು ಏನಾಗ್ಬೇಕು ಸರ್ ಹೇಳಿ ಬಿಡಿ ಸರ್ ಏನಿಲ್ಲ ನಮ್ಮ ಹಣ್ಣಂದು ಡೇಟ್ ಆಫ್ ಬರ್ತು ಕೊಟ್ಟಿದ್ದೇನೆ ಹಲೋ ಕರೆ ಕಟ್ಟಾಗಿದೆ ಒಂದೇ ಒಂದು ಕರೆ ಸರಿ ಮೇಂಟೈನ್ ಮಾಡ್ತಾ ಇಲ್ಲ ಯಾರು ಕೂಡ ಓಕೆನಾ ತೊ ಇದು ಪರಿಸ್ಥಿತಿ ಅಥವಾ ಕೆಲವರಿಗೆ ಮಾತಾಡಲಿಕ್ಕೆ ಬರೋಲ್ಲ ಕೆಲವರು ಟಿ ವಿ ಆನ್ ಮಾಡ್ಕೊಂಡು ಮಾತಾಡೋ ಒಂದು ಸ್ವಲ್ಪ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು ನಮ್ಮಲ್ಲಿ ಯಾಕಂದರೆ ಟಿ ವಿಗೆ ಕಾಲ್ ಮಾಡೋದಾದ್ರೆ ನಾನಿಲ್ಲಿ ಆನ್ಲೈನಲ್ಲಿ ಇರ್ತೇನೆ ಕೆಲವೇ ನಿಮಿಷಗಳಲ್ಲಿ ಆನ್ಸರ್ ಮಾಡಬೇಕು ರೈಟ್ ತಾನೇ ಓಕೆನಾ ಇದು ವಿಷಯ ಅಂತ ಹೇಳ್ತೇನೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಸೊ ಸೊ ಕರೆ ಕಟ್ಟಾದರೆ ನಾನು ಜವಾಬ್ದಾರನಲ್ಲ ಅದಕ್ಕೆ ಅದು ಯಾರು ಕೂಡ ಕರೆ ಮಾಡಿದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಓಕೆನಾ ಸ್ವಲ್ಪ ಅಲ್ವಾ ಈಗ ಒಂದು ಕರೆ ಬಂದು ಎರಡು ಬಾರಿ ಬಂದು ನೋಡಿ ಅವರು ಟಿ ವಿ ಇಟ್ಕೊಂಡು ಅದೇನೋ ಗಲಾಟೆ ಹಾಕ್ತಾ ಉಂಟು ಅಲ್ಲಿಂದಲೇ ಕರೆ ಮಾಡ್ತಾ ಇದ್ದಾರೆ ಈ ಪರಿಸ್ಥಿತಿ ರೈಟಾ ಅಥವಾ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಲ್ಲಿ ಡೀಟೇಲನ್ನು ಬರೆದಿಟ್ಕೊಳ್ಳಿ ಅಲ್ವಾ ಡೀಟೇಲನ್ನು ಬರೆದಿಟ್ಕೊಳ್ಳಿ ತುಂಬ ಚೆನ್ನಾಗಿ ಬರೆದಿಟ್ಕೊಳ್ಳಿ ಆ ಕರೆ ಮಾಡುವಾಗ ನಾನೇ ನನಗೆ ಕರೆ ಕನೆಕ್ಟ್ ಆಗಬೇಕಾದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಒಳಗಿಂದ ಪಿ ಸಿ ಓದಿಂದ ಕನೆಕ್ಟ್ ಆಗಬೇಕು ಒಳಗೆ ಕರೆ ಕರೆ ಕನೆಕ್ಟ್ ಆಗಬೇಕು ಆ ಕನೆಕ್ಟ್ ಆದ ನಂತರ ನಾನು ಮಾತಾಡಬೇಕು ನಾನು ಹಲೋ ಅಂತ ಮಾತಾಡಿದ ನಂತರ ನೀವು ಮಾತಾಡಬೇಕು ನನ್ನ ಜೊತೆ ಜೊತೆಗೆ ನಿಮ್ಮ ಡೀಟೇಲ್ ಶೇರ್ ಮಾಡಬೇಕು ರೈಟ್ ತಾನೇ ಓಕೆನಾ ಸೊ ಯಾಕಂದರೆ ಇವತ್ತು ನಿನ್ನೆ ಪರಿಸ್ಥಿತಿ ಹೇಗಂದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಇಲ್ಲ ತಾನೆ ಎಲ್ರಿಗೂ ಗೊತ್ತಿರ್ತದೆ ರೈಟ್ ತಾನೇ ಈಗ ಒಂದು ಹತ್ತು ವರ್ಷದ ಮುಂಚಿನ ಮಾತು ಬೇರೆ ಈಗಿನ ಮಾತು ಬೇರೆ ಎಲ್ರಿಗೂ ಗೊತ್ತಿರ್ತದೆ ಹೇಗೆ ಮಾತಾಡಬೇಕು ದಯವಿಟ್ಟು ಅದನ್ನು ಒಂದು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆನಂತರ ನೀವು ಕರೆ ಮಾಡಬೇಕಾದ್ರೆ ಯಾರ ಬಗ್ಗೆ ಕೇಳ್ಬೋದು ನಿಮ್ಮ ಮನೆಯವರ ಬಗ್ಗೆ ಮಾತ್ರ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಬಿಟ್ಟು ಬೇರೆ ಯಾರ ಬಗ್ಗೆ ಕೂಡ ಕೇಳುವ ಹಾಗೆಲ್ಲ ನಾನು ಆನ್ಸರೇ ಮಾಡಲ್ಲ ರೈಟ್ ತಾನೇ ಓಕೆನಾ ಅಕ್ಕಪಕ್ಕದ ಮನೆಯವರು ಅಣ್ಣ ಅಕ್ಕ ಅಲ್ಲಿದ್ದಾರೆ ಇಲ್ಲಿದ್ದಾರೆ ನಾ ಅವ್ರಿಗೇನೆ ಕರೆ ಮಾಡಲಿಕ್ಕೆ ಹೇಳಿ ಏನೂ ತೊಂದರೆ ಇಲ್ಲ ರೈಟ್ ತಾನೆ ನಾನು ಆನ್ಸರ್ ಮಾಡಲ್ಲ ಇಲ್ಲ ಅಂದ್ರೆ ನಾನು ಮಂಗಳೂರಲ್ಲಿ ಇರ್ತೇನೆ ಆದಿತ್ಯ ಅವ್ರ ದಿವಸ ಆದಿತ್ಯ ಅವ್ರೂರಲ್ಲಿ ಮಂಗಳೂರ ದಿವಸ ಕಟ್ಪಾಡಿಯಲ್ಲಿ ಇರ್ತೇನೆ ಬಂದು ಭೇಟಿ ಮಾಡಿ ನಿಮ್ಮ ಜಾತಕ ಏನು ಉಂಟು ಅದನ್ನ ಪರಿಶೀಲನೆಗೆ ಒಳಪಡಿಸಿಕೊಂಡು ಹೋಗಿ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಓಕೆನಾ ಕರೆಯಲಿದ್ದಾರೆ ಜಸ್ಟ್ ನಮಸ್ಕಾರ ನಮಸ್ತೆ ಒಂದು ಮನೆ ಮನೆ ಇದ್ದೇವೆ ಸರ್ ಆಗ್ತದ ನಿಮ್ಮ ಅಣ್ಣ ಎಲ್ಲಿದ್ದಾರೆ ಸರ್ ಅವ್ರಿಗೆ ಹೇಳಿ ಕರೆ ಮಾಡ್ಲಿಕ್ಕೆ ರೈಟಾ ಮೊದಲು ಆ ಮನೆಗೆ ಪೇಪರ್ ವರ್ಕ್ ಏನುಂಟ ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಆ ಮನೆಯಲ್ಲಿ ಜಾಗ ನೋಡಿದಿರಲ್ವಾ ಆ ಜಾಗದ ಪೇಪರ್ ವರ್ಕ್ ಹೇಗೆ ಉಂಟು ನೋಡ್ಕೊಳ್ಳಿ ಆ ಪೇಪರ್ ವರ್ಕ್ ಸರಿ ಉಂಟಾ ನೋಡ್ಕೊಳ್ಳಿ ಆ ನಂತರ ಪ್ರೊಸೀಡ್ ಆಗಿ ಓಕೆನಾ ಅಷ್ಟೇ ಬೇರೆ ಏನು ಮಾಡ್ಬೇಕಂತ ಏನಿಲ್ಲ ನಾನು ಹೇಳ್ತೀನಿ ನಿಮಗೆ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಬರ್ಬೋದು ಓಕೆನಾ ಸರಿ 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 ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅವರು ಹೆದರ್ಕೊಂಡು ಬಿಟ್ಟಿದ್ದಾರೆ ಪಾಪ ಅಣ್ಣ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಹೆದರಿಕೆ ಆಯ್ತು ಅವ್ರಿಗೆ ಎನಿವೆ ಇರಲಿ ಸೊ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ನಾನು ಹೇಳ್ತಾ ಇದ್ದೀನಿ ಸೊ ಅದನ್ನೆಲ್ಲವನ್ನು ಕೂಡ ಪರಿಗಣನೆ ತೆಗೆದುಕೊಳ್ಳಿ ತೊಗೊ ಯಾಕಂದರೆ ನಮ್ಮಲ್ಲಿ ಒಂದು ಕಾಮನ್ ಸೆನ್ಸ್ ಇರಬೇಕು ನಾವು ಯಾರ ಜೊತೆ ವ್ಯವಹಾರ ಮಾಡ್ತೇವೆ ಏನು ಮಾಡ್ತೇವೆ ಅಲ್ಲ ರೈಟ್ ತಾನೆ ಸೊ ಒಂದಂತ ಹೇಳ್ತೀನಿ ನಿಮಗೆ ಈಗ ಇಲ್ಲಿ ಕರೆ ಮಾಡಬೇಕಾದ್ರೆ ಗಡ್ಬಡಿ ಮಾಡಿರ್ತೀರ ಅಲ್ಲಿ ಒಳಗಿಂದ ಹೇಳಿರ್ತಾರೆ ಟಿ ವಿ ವಾಲಿ ಮ್ಯೂಟ್ ಮಾಡ್ಕೊಳ್ಳಿ ದೂರ ಬಂದು ಮಾತಾಡಿ ಡೀಟೇಲ್ಸನ್ನು ಇಟ್ಕೊ ಎಲ್ಲ ಹೇಳಿರ್ತಾರೆ ಸೊ ಈ ವಿಚಾರದಲ್ಲೇ ಗಡ್ಬಡಿ ಮಾಡಿದ್ರಿ ನೀವೀಗ ಅಲ್ವಾ ಡೀಟೇಲೇ ಇಟ್ಕೊಂಡಿಲ್ಲ ಟಿ ವಿ ವಾಲಿ ಮಾ ಆನ್ ಮಾಡಿ ಇಟ್ಕೊಂಡ್ರಿ ಅಥ್ತ ಕರೆಯಲ್ಲಿ ಕನೆಕ್ಟ್ ಆಗಬೇಕು ಯಾರ ಜೊತೆ ಮಾತಾಡ್ತಿದ್ರಿ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಿಮ್ಮ ತಂದೆಯ ಕುಟುಂಬದಲ್ಲಿ ಪ್ರಾಬ್ಲಮ್ ಇದೆ ರೈಟ್ ತಾನೇ ಹಂಡ್ರೆಡ್ ಪರ್ಸೆಂಟ್ ಒಂದೆರಡು ಪರ್ಸೆಂಟ್ ನಿಮ್ಮ ತಂದೆಯ ಕುಟುಂಬದಲ್ಲಿ ಪ್ರಾಬ್ಲಮ್ ಇದೆ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರ ಸಮೇತ ಪ್ರಾಬ್ಲಮ್ ಇದೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ತಂದೆಯ ಕುಟುಂಬದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಲ್ಲಿ ಏನೋ ಸಮಸ್ಯೆ ಕ್ರಿಯೇಟ್ ಆಗಿದೆ ಅದಕ್ಕೆ ನಿಮ್ಮ ನಿಮ್ಮ ಬಿಹೇವಿಯರ್ ಈ ರೀತಿ ಇದೆ ಅಲ್ವಾ ಅರ್ಥ ಆಗುತ್ತೆ ನಿಮಗೆ ಒಂದು ಔಟ್ಪುಟ್ ಮತ್ತೊಂದು ಕಡೆಯಲ್ಲಿ ಬಂದಿರ್ತದೆ ಓಕೆನಾ ಇದು ವಿಷಯ ಅಂತ ಹೇಳ್ತೀನಿ ಓಕೆನಾ ಈಗ ಅರ್ಥ ಇದೆ ನಿಮಗೆ ಹಾಗಾದರೆ ನಿಮಗೆ ಲಾಭ ಬರಬೇಕಾದ್ರೆ ಏನಪ್ಪ ಮಾಡಬೇಕು ಲಾಭ ಬರಬೇಕಾದ್ರೆ ಲಾಭ ಮನೆಯಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣ ಮಾಡಬೇಕು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಮನೆ ತುಂಬಾ ಫೇವರೇಬಲ್ ಆಗಿರಬೇಕು ಮನೆಯಲ್ಲಿ ಆ ಅದ್ಭುತವಾದ ಎನರ್ಜಿಯನ್ನು ಕ್ರಿಯೆ ಕ್ರಿಯೇಟ್ ಮಾಡ್ಕೊಳ್ಬೇಕು ಮನೆಯಲ್ಲಿ ಅಲ್ವಾ ಈಗ ಅಲ್ಲಿ ಗಾಯತ್ರಿ ಮಂತ್ರದ ಪಠನೆ ಅಲ್ವಾ ಗಣಪತಿ ಮಂತ್ರ ಪಠನೆ ಗಾಯತ್ರಿ ಮಂತ್ರ ಪಠನೆ ಅಥವಾ ಹನುಮಾನ್ ಚಾಲಿಸದ ಪಠನೆ ಇಂಥ ಪಠನೆಗಳ ಮನೆಯಲ್ಲಿ ನಡೀತಾ ಇರಬೇಕು ಆಗ ಏನಾಗುತ್ತೆ ಅಲ್ಲಿ ದುಷ್ಟ ಎನರ್ಜಿ ಅನ್ನೋದು ಅದು ಇರೋದಿಲ್ಲ ಆಗ ದುಷ್ಟ ಎನರ್ಜಿ ಒಡಿ ಹೋಗ್ತವೆ ಮನೆ ಬೆಳಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲಾಭ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನೋ ಸಮಸ್ಯೆ ಆಗಲ್ಲ ಸೊ ಈ ವಿಚಾರ ಅಂತ ಹೇಳ್ತೇನೆ ಅಲ್ವಾ ಹೇಗೆ ಇದೆಲ್ಲ ವರ್ಕ್ ಆಗುತ್ತೆ ನೋಡಿ ರೈಟ್ ಒಂದು ಕಡೆ ಎಲ್ಲೋ ಒಂದು ಕಡೆ ಏನೋ ಮಾಡ್ಕೊಂಡಿರ್ತೇವೆ ಮತ್ತೊಂದು ಕಡೆ ಔಟ್ಪುಟ್ ಬಂದಿರ್ತದೆ ರೈಟ್ ಅದರ ಅದರ ಪರಿಣಾಮ ಮತ್ತೊಂದು ಕಡೆಯಲ್ಲಿ ನಮಗೆ ಕಾಣ ಸಿಗುತ್ತೆ ಅಲ್ಲ ನಮಗೇನೇ ಗೊತ್ತಾಗೋದಿಲ್ಲ ಏನು ಅಂತ ಇಲ್ಲೇನಾಗುತ್ತೆ ಅಲ್ಲಿ ಸ್ಯಾಲ್ರಿನೂ ಸಾಕಾಗಲ್ಲಪ್ಪ ಅದರ ಜೊತೆಗೆ ಮನೆಗೆ ಹೋದರೂ ಕೂಡ ನಮ್ಮನ್ನು ಹಿಂಡಿ ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಮನೆಗೆ ಹೋಗ್ಲಿಕ್ಕೂ ಇಂಟ್ರೆಸ್ಟ್ ಇಲ್ಲ ಹೋದ ತಕ್ಷಣ ಜಗಳ ಮಾಡ್ತಾರೆ ಅಲ್ವಾ ಈ ಪರಿಸ್ಥಿತಿಯಲ್ಲಿ ಅದೆಷ್ಟೋ ಜನ ಇದ್ದಾರೆ ಗೊತ್ತಾ ನಿಮಗೆ ಆಫೀಸ್ ಬಿಟ್ಟ ತಕ್ಷಣ ಮನೆಗೆ ಡೈರೆಕ್ಟಾಗಿ ಹೋಗೋದೇ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ನೇಹಿತರ ಜೊತೆ ಮಾತಾಡಿ ಆನಂತರ ಹೋಗಿರ್ತಾರೆ ಮನೆಗೆ ಅವರಿಗೆ ಮನೆಗೆ ಹೋಗೋದಕ್ಕೇ ಹೆದರಿಕೆ ಅಂಥ ಒಂದು ಪರಿಸ್ಥಿತಿಯನ್ನು ಇಂದಿನ ಒಂದು ಪಾ ಈ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವ ಅಂತ ಹಾಗಾದರೆ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗಬೇಕು ಒಳ್ಳೆಯ ಲಾಭ ಬರಬೇಕು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಒಳ್ಳೆಯ ಲಾಭ ಬೇಕು ನಿಮಗೆ ಅಲ್ವಾ ಆನಂತರ ನಿಮ್ಮ ಒಡ ಹುಟ್ಟಿದವರಿಗೆ ಭಾಗ್ಯೋದಯ ಆಗಬೇಕು ತಾಯಿಯ ಆರೋಗ್ಯ ಚೆನ್ನಾಗಿರಬೇಕು ನಿಮ್ಮ ಮಕ್ಕಳಿಗೆ ಒಳ್ಳೆಯ ವರ ಒಳ್ಳೆ ಒಳ್ಳೆಯ ವಧು ಬರಬೇಕು ನಿಮಗೆ ರೈಟ್ ತಾನೇ ಆನಂತರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರ ಜೊತೆಗೆ ಒಳ್ಳೆಯ ಪ್ರೀತಿ ಪ್ರೇಮ ನಿಮಗೆ ಸಿಗಬೇಕು ವಿಶೇಷ ರೀತಿ ಸಿಗಬೇಕು ಅವ್ರ ಜೊತೆಗೆ ರೈಟ್ ತಾನೇ ಸೊ ಇದೆಲ್ಲ ಆಗಬೇಕಾದ್ರೆ ಮನೆಯನ್ನು ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಮನೆ ಅಷ್ಟು ಚೆನ್ನಾಗಿರಬೇಕು ಎಲ್ಲ ರೀತಿಯಲ್ಲಿ ಕೂಡ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೇ ಓಕೆನಾ ಸೊ ಇದೇ ಎಲ್ಲ ಮೂಲ ಅಂತ ಹೇಳಿದ್ರೆ ನೀವು ಮೂಲವನ್ನು ಸರಿ ಮಾಡಿಕೊಂಡಾಗ ಬಾಕಿ ವಿಚಾರ ಸರಿಯಾಗುತ್ತೆ ಏನು ತೊಂದರೆ ಂದರೆ ಎಲ್ಲೂ ಈಗ ನಾವು ಹೇಳ್ತೇವಲ್ಲ ಏನಂತ ವಿಶೇಷವಾಗಿ ಕೆಲವೊಮ್ಮೆ ಆರೋಗ್ಯದ ವಿಚಾರ ಸಮಸ್ಯೆ ಇರ್ತದೆ ರೈಟ್ ಆ ಮನೆಯಲ್ಲಿ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಇರ್ತದೆ ಆಗ ನಾವೇನು ಮಾಡ್ತೇವೆ ನಮ್ಮ ಇಷ್ಟ ದೇವರಿಗೆ ಹರಕೆ ಹೇಳ್ಕೊಳ್ತೇವೆ ರೈಟ್ ಆ ಇಷ್ಟ ದೇವರಿಗೆ ಹರಕೆ ಹೇಳ್ಕೊಳ್ತೇವೆ ಇವರು ಚೇತರಿಸ್ಕೊಂಡು ಬಂದರೆ ನಾನು ಇಂಥದ್ದನ್ನು ಸೊ ಅದು ವರ್ಕ್ ಆಗುತ್ತೆ ಯಾಕೆ ವರ್ಕ್ ಆಗುತ್ತೆ ಇದು ಒಂದು ವಿಷಯ ಅಂತ ಹೇಳಿದೆ ನೋಡೋಣ ಆ ವಿಚಾರಕ್ಕೆ ಬಂದಬೇಡ ಈಗ ಮನೆಯಲ್ಲಿ ಎಣಿಸ್ಕೊಳ್ಳಿ ಮಕ್ಕಳಾಗಲಿಲ್ಲ ಅಂತ ಇಟ್ಕೊಳ್ಳಿ ಓಕೆ ಮನೆಯಲ್ಲಿ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ ಅಥವಾ ಮಕ್ಕಳಾದರೂ ಮಕ್ಕಳ ಆರೋಗ್ಯ ಸರಿಯಿಲ್ಲ ರೈಟಾ ಮಕ್ಕಳಾದರೂ ಮಕ್ಕಳ ಆರೋಗ್ಯ ಸರಿ ಇಲ್ಲ ಅಥವಾ ಮಕ್ಕಳಾದರೂ ಅವ್ರಿಗೇನೋ ಒಂದು ಅಂಗ ಊನವಾಗಿ ಬಂದುಬಿಡ್ತು ರೈಟಾ ಅಥವಾ ಮಕ್ಕಳಾಗಿದ್ದಾರೆ ವಿಪರೀತ ಹಠ ಮಾಡ್ತಾರೆ ನಮ್ಮ ಮಾತು ಕೇಳ್ತಾನೆ ಇಲ್ಲ ಅದೇನೋ ಸಮಸ್ಯೆ ಕ್ರಿಯೇಟ್ ಆಗಿದೆ ಮನೆಯಲ್ಲಿ ಇಡೀ ದಿನ ರೌದ್ರಾವತಾರ ಇರ್ತದೆ ಮಕ್ಕಳದ್ದು ರೈಟ್ ತಾನೇ ಈ ಪರಿಸ್ಥಿತಿ ಓಕೆ ಆನಂತರ ಮಕ್ಕಳ ವಿಚಾರದಲ್ಲಿ ಜಗಳ ಅಲ್ವಾ ಅಥವಾ ಗಂಡ ಹೆಂಡತಿ ಮಧ್ಯೆ ಅಲ್ಲ ಒಂದು ಸಂತಾನ ಆಯಿತು ಇನ್ನೊಂದು ಸಂತಾನ ಬೇಕು ಅದರ ವಿಚಾರ ಜಗಳ ರೈಟ್ ತಾನೆ ಸೊ ನನಗೆ ಬೇಡ ನಂಗೆ ಬೇಕು ಅದು ಬೇಡ ಇದು ಬೇಕು ಈ ರೀತಿ ಜಗಳ ಓಕೆನಾ ಸೊ ಇದರ ಔಟ್ಪುಟ್ ಏನಿರ್ತದೆ ರೈಟ್ ಮಕ್ಕಳ ವಿಚಾರದಲ್ಲಿ ಜಗಳ ಆನಂತರ ನಿಮ್ಮ ಕೆಲವೊಮ್ಮೆ ಫ್ರೆಂಡ್ಸ್ ಲೆವೆಲಲ್ಲಿ ಜಗಳ ರೈಟ್ ತಾನೆ ಸೊ ಈ ಜಗಳಗಳು ಬಂದಾಗ ಅಥವಾ ನಿಮಗೆ ಮದುವೆ ಆಗಿದೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬಂತು ಅದರ ವಿಚಾರದಲ್ಲಿ ಜಗಳ ಸೊ ಈ ಜಗಳಗಳು ಬಂದಾಗ ಅದ್ರ ಔಟ್ಪುಟ್ ಏನಿರ್ತದೆ ಏನು ಔಟ್ಪುಟ್ ಇರ್ತದೆ ಯಾಕೆ ಮಕ್ಕಳ ಜೊತೆ ಜಗಳ ಮಾಡಿದೆ ಯಾವ ಔಟ್ಪುಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಖಂಡಿತ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಕರೆಯಲ್ಲಿದ್ದಾರೆ ಜಸ್ಟ್ ಹಲೋ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ

బెళగినది 4 గంటలు 21 మే 1981 ఆ సమయ ఆ వెలిగినది 4 గంటలు నక్షత్రం ఏడి సార్ నిమిది నక్షత్రం గుర్తేలా సార్ ఆ ఇగా అది 20 तारीख రాత్రి ಹೇಗೆ పరిగణించుదు అలా అదే అదే రాత్రినా అది కాదు అది మరుদিনా ఓకే ಸರ್ ನೀವು ಕೆಲಸದಲ್ಲಿ ಇದ್ದೀರಾ ಈಗ ಪ್ರಾಬ್ಲಮ್ ಹೋಗ್ಬೇಕಷ್ಟೇ ಅಲ್ವಾ ಕೆಲಸದಲ್ಲಿ ಸಮಸ್ಯೆ ನೋಡಿ ನೀವು ಕೆಲಸ ಮಾಡ್ತಾ ಇದ್ರು ಕೂಡ ಅಲ್ಲಿ ಏಳಿಗೆ ಅಂತೂ ಬಂದಿಲ್ಲ ಇಷ್ಟವರೆ ಕೂಡ ಸಮಸ್ಯೆ ಸಮಸ್ಯೆನೆ ರೈಟ್ ಅದೇನು ನಿಮ್ಗೆ ಸ್ಟೇಟಸ್ ಬೇಕು ಅದಂತೂ ಸಿಗ್ಲಿಲ್ಲ ರೈಟ್ ಸರ್ ನಾನು ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಸರ್ ಅದನ್ನು ಮಾಡ್ಕೊಳ್ಳಿ ಓಕೆನಾ ನೀವೇನ್ ಮಾಡಿ ಅಂದ್ರೆ ಪ್ರತಿ ಶನಿವಾರ ಶನಿವಾರ ದಿವಸ ಒಂದು ಅರ್ಧ ಕಿಲೋ ಟೀ ಪೌಡರ್ ಅನ್ನ ನಿಮ್ಮ ಕೈಯಿಂದ ಯಾರಿಗಾದ್ರೂ ದಾನ ಮಾಡಿ ಸರ್ ರೈಟಾ ಪ್ರತಿ ವಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಕೆ ಕೊಡುತ್ತೆ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಅದರ ಜೊತೆಗೆ ಇನ್ನು ಬರುವಂತಹ ಆರು ವರ್ಷಗಳ ಕಾಲ ತುಂಬ ಸುಲಭ ಅಲ್ಲ ಅಂತ ಹೇಳ್ತೇನೆ ಬಹಳ ಜಾಗೃತರಾಗಿರಬೇಕು ನೀವು ಮನೆ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಫ್ರೆಂಡ್ಸ್ ಲೆವೆಲಲ್ಲಿ ಮನೆ ವಿಚಾರದಲ್ಲಿ ವಿದೇಶ ಪ್ರಯಾಣದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಬಟ್ ಯಾವಾಗ ನೀವು ನಾನು ಹೇಳಿದೆ ಈ ಒಂದು ಅರ್ಧ ಕಿಲೋ ಟೀ ಪೌಡರ್ನ ದಾನ ಮಾಡೋದನ್ನು ಯಾರಿಗಾದ್ರೂ ಮಾಡ್ತಾ ಬಂದ್ರಿ ಅಂತ ಅಂತ ಇಟ್ಕೊಳ್ಳೋಣ ಆವಾಗ ಏನಾಗುತ್ತೆ ಈ ಸಮಸ್ಯೆಯಿಂದ ನಿಮಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಸರ್ ಅಷ್ಟೊಂದು ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಸರ್ ಕರೆ ಮಾಡಿದಾಗೆ ತುಂಬ ತುಂಬ ಧನ್ಯವಾದಗಳು ರೈಟಾ ಓಕೆ ಒಳ್ಳೇದಾಗ್ ಸರ್ ಹೋಗಿ ಬನ್ನಿ ಒಳ್ಳೆಯದಾಯ್ತು ಓಕೆ ರೈಟ್ ಚೆನ್ನಾಗಿರುತ್ತೆ ಓಕೆ ಏನು ಮಾಡೋಣ ಈಗ ಸೊ ಅಲ್ವಾ ಅಥವಾ ನಿಮಗೀಗ ಮಕ್ಕಳ ವಿಚಾರ ಸಮಸ್ಯೆ ಅದು ಫ್ರೆಂಡ್ಸ್ ಲೆವೆಲು ಪ್ರೀತಿ ಪ್ರೇಮ ಎಕ್ಸ್ಟ್ರಾ ಮೆರಿಟಲ್ ಅದೆಲ್ಲ ಬಂದ್ಬಿಡ್ತು ಅಂತ ಇಟ್ಕೊಳ್ಳೋಣ ಅಥವಾ ಔಟ್ಪುಟ್ ಏನಿರ್ತದೆ ಗೊತ್ತಾ ಔಟ್ಪುಟ್ ಈಗ ನೀವು ಮದುವೆ ಆಗಿದ್ರೆ ಅಂತ ಇಟ್ಕೊಳ್ಳೋಣ ಓಕೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಆಯಿತು ಅಥವಾ ಮಕ್ಕಳ ಜೊತೆ ಫೈಟಿಂಗ್ ಆಯಿತು ಏನೋ ಆಯಿತು ಅಲ್ವಾ ಔಟ್ಪುಟ್ ಏನಂದರೆ ನಿಮ್ಮ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮಗೆ ಬೆಡ್ರೂಮ್ ಲೈಫ್ ಸಿಗಲ್ಲ ಅಲ್ವಾ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆನೇ ಮಲಗಬೇಕು ಇಂಟ್ರೆಸ್ಟೇ ಹೊಟ್ಟು ಹೋಗುತ್ತೆ ನಿಮಗೆ ಬ್ಯಾಡ್ ಅನಿಸ್ಬಿಡ್ತದೆ ಯಾವುದು ಬ್ಯಾಡ್ ಅನ್ಸ್ಬಿಡ್ತದೆ ಅಲ್ವಾ ಅದು ನಿಮ್ಮ ಸಮಸ್ಯೆ ಅಲ್ಲ ಅಲ್ಲಿರೋದು ಸಮಸ್ಯೆ ರೈಟಾ ಓಕೆನಾ ಹಾಗಾದರೆ ಹೇಗಿರಬೇಕು ನೀವು ಮಕ್ಕಳನ್ನು ತುಂಬ ಪ್ರೀತಿ ಮಾಡಬೇಕು ತಾನೆ ಅವ್ರಿಗೆ ಏನು ಬೇಕೋ ಅದನ್ನು ತಂದು ಕೊಡಬೇಕು ತಾನೆ ಅವ್ರ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ತಾನೆ ಸ್ನೇಹಿತರ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಎಕ್ಸ್ಟ್ರಾ ಮೆರಿಟಲ್ ಇದ್ರೆ ಅದೆಲ್ಲ ಬಿಡಬೇಕು ತಾನೆ ಅದು ಬಿಟ್ಟ ನಂತರನೇ ಎಲ್ಲ ಒಳ್ಳೇದಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅದು ಬಿಟ್ಟ ನಂತರನೇ ನಿಮ್ಗೆ ಏನಾಗುತ್ತೆ ಒಂದು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗ ರಿಲ್ಯಾಕ್ಸ್ ಆಗುತ್ತೆ ನಿಮ್ಗೆ ಒಳ್ಳೆ ನಿದ್ದೆ ಬರುತ್ತೆ ನಿಮ್ಗೆ ಎಲ್ಲ ನಿದ್ದೇನೆ ಬರಲ್ಲ ಅಲ್ಲ ರಿಲ್ಯಾಕ್ಸೇ ಆಗಲ್ಲ ಗಂಡ ಒಂದ್ ಕಡೆ ಹೆಂಡತಿ ಒಂದು ಕಡೆ ಮಲಗಿರ್ತೀರ ಅಲ್ಲ ದೈಹಿಕ ಸಂಪರ್ಕ ಅಲ್ಲಿ ಸಂಪರ್ಕದಲ್ಲಿ ಈಗ ಏನು ಮಾಡೋಕ್ಕಾಗಲ್ಲ ಅದರ ಜೊತೆಗೆ ಮೆಡಿಟೇಷನ್ ಮಾಡಿದ ಮೆಡಿಟೇಷನ್ ವರ್ಕ್ ಆಗಲ್ಲ ಟ್ರಾವೆಲಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಅಲ್ವಾ ಅದರ ಜೊತೆಗೆ ಎಲ್ಲಿ ದೂರ ಹೋಗಬೇಕಾದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ ವಿದೇಶದಲ್ಲಿ ಇದ್ರೆ ವಿಶೇಷ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ವಿದೇಶಕ್ಕೆ ಹೋಗಲಿಕ್ಕೆ ಅಂತ ಅದು ಬಿಡುವುದಿಲ್ಲ ಸೊ ಈಗ ಅರ್ಥ ಇದೆ ಔಟ್ಪುಟ್ ಎಲ್ಲಿಂದ ಬಂತು ಅಂತ ಹಾಗಾದರೆ ನಾವು ಏನು ಮಾಡಬೇಕಾಗುತ್ತೆ ಹಾಗಾದರೆ ನಿಮ್ಮ ಸ್ನೇಹಿತರ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಮಕ್ಕಳ ವಿಚಾರದಲ್ಲಿ ಅದೇನು ನಿಮಗೆ ಆಪ್ಸ್ಟಕಲ್ಸ್ ಬರ್ತಾ ಉಂಟು ಅಥವಾ ಅದೇನು ತೊಂದರೆ ಬರ್ತಾ ಉಂಟು ಅದನ್ನು ನಿವಾರಣೆ ಮಾಡಬೇಕಾಗುತ್ತೆ ನೋಡಿ ಅದಕ್ಕೇನು ಹೇಳೋದು ಯಾವಾಗ ನಿಮ್ಮ ನಿಮ್ಮ ಮನೆಯಲ್ಲಿ ಯಾರಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಅನುಭವಿಸ್ತಾರೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಹಾಗಾದರೆ ಅವರು ಒಂದು ಹರಕೆ ಹೇಳ್ಕೊಳ್ತಾರೆ ಆ ಮೂಮೆಂಟಲ್ಲಿ ಹೇಗೆ ಅದು ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ ಅದು ಕೂಡ ಇಂಟರ್ ಕನೆಕ್ಟೆಡ್ ಎಲ್ಲವೂ ಕೂಡ ಅಲ್ವಾ ಅದು ಚೇತರಿಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚೇತರಿಕೆ ಕಂಡು ಬರ್ತದೆ ಅದರ ಮುಖಾಂತರ ಚೇತರಿಕೆ ಕಂಡು ಬರ್ತದೆ ಈಗ ಅರ್ಥ ಮಾಡಿಕೊಂಡೆ ತುಂಬಾ ಚೆನ್ನಾಗಿರ್ತದೆ ಓಕೆನಾ ಇದೊಂದು ವಿಷಯ ಆಯಿತು ಆನಂತರ ನೋಡ್ಕೊಳ್ಳಿ ಯಾವಾಗ ನಿಮ್ಮ ತಾಯಿಯ ಕುಟುಂಬದಲ್ಲಿ ಸಮಸ್ಯೆ ಇದೆ ಹೊಟ್ಟೆಯ ರಿಲೇಟೆಡ್ ಸಮಸ್ಯೆ ಇದೆ ನಿಮ್ಮ ಪಾರ್ಟ್ನರ್ಗೆ ಇನ್ಕಮ್ನ ವಿಚಾರದಲ್ಲಿ ಸಮಸ್ಯೆ ಇದೆ ನಿಮ್ಮ ತಂದೆಗೆ ಭಾಗ್ಯದ ವಿಚಾರದಲ್ಲಿ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳೋಣ ಒಂದು ವಿಷಯ ರೈಟ್ ಈ ಸಮಯದಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ದೈಹಿಕ ಸಂಪರ್ಕ ಕಡಿದು ಹೋಗುತ್ತೆ ಗಂಡ ಹೆಂಡತಿ ಮಧ್ಯೆ ಆ ಒಂದು ರಿಲೇಷನ್ಶಿಪ್ಪೇ ಕಡ್ದು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಆ ಒಂದು ರೀತಿಯಲ್ಲಿ ತನ್ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಒಂದು ಆ ಪಾರ್ಟ್ನರ್ನ ಇನ್ಕಮ್ಗೆ ಸಂಬಂಧಪಟ್ಟಂತೆ ಸ್ನೇಹಿತರಿಗೆ ಸಂಬಂಧಪಟ್ಟ ಆ ಪಾರ್ಟರ್ನ ಭಾಳ ಚೆನ್ನಾಗಿಟ್ಕೊಂಡಾಗ ಮೇಂಟೈನ್ ಮಾಡಿದಾಗ ಮಕ್ಕಳ ವಿಚಾರದಲ್ಲಿ ಗಂಡ ಹೆಂಡತಿ ಕಾಂಪ್ರಮೈಸ್ ಆದಾಗ ಡೆಫಿನೆಟಾಗಿ ನಿಮ್ಮ ಆ ಒಂದು ಪಾರ್ಟ್ ದೈಹಿಕ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಅಥವಾ ಟ್ರಾವೆಲಿಂಗ್ಗೆ ಸಂಬಂಧಪಟ್ಟಂತೆ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಅದೇನು ಸಮಸ್ಯೆ ಬರೋದು ಅದು ಬರಲ್ಲ ಇಲ್ಲಾಂದರೆ ಏನಾಗುತ್ತೆ ನಿಮ್ಮ ತಂದೆ ಪ್ರಾಪರ್ಟಿ ಮಾಡಿದರೆ ಅದರಲ್ಲೂ ಸಮಸ್ಯೆ ಬಂತೀಗ ಓಕೆ ತಂದೆಯ ಪ್ರಾಪರ್ಟಿಯಲ್ಲಿ ಸಮಸ್ಯೆ ಆಯಿತು ಆನಂತರ ನಿಮ್ಮ ಒಡ ಹುಟ್ಟಿದವರಿಗೆ ಏನು ಕಾರ್ಯಕ್ಷೇತ್ರ ಬೇಕೋ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಇದ್ದು ಕಾರ್ಯಕ್ಷೇತ್ರ ಮುಂದುವರಿಲಿಕ್ಕಿಲ್ಲ ತುಂಬ ಸಮ ಸಮಸ್ಯೆ ತೊಂದರೆ ಈಗ ಆನಂತರ ತಾಯಿಗೆ ಏನು ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕು ಅದಂತೂ ಆಗುವುದಿಲ್ಲ ಆಗ ಪ್ರಾಬ್ಲಮ್ ಕ್ರಿಯೇಟ್ ನಿಮ್ಮ ಪಾರ್ಟ್ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು ನಿಮಗೆ ಆ ಕೆಲಸದಲ್ಲಿ ಅದೇನು ಪ್ರಮೋಷನ್ ಬೇಕು ಅಥವಾ ಕೆಲಸದಲ್ಲಿ ನಿಮಗೆ ಟ್ರಾನ್ಸ್ಫರ್ ಆಗಬೇಕು ಒಂದು ಕಡೆ ಮತ್ತೊಂದು ಕಡೆಗೂ ಅದರಲ್ಲಿ ಡಿಸ್ಟರ್ಬೆನ್ಸ್ ಇದೆಲ್ಲ ಡಿಸ್ಟರ್ಬೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಆಯ್ತಾ ತೊ ಎಲ್ಲಿ ಒಂದು ವಿಚಾರವನ್ನು ನೀವು ಇಟ್ಕೊಳ್ತೀರಾ ಎಲ್ಲಿ ಒಂದು ವಿಚಾರದಲ್ಲಿ ನೀವು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ ಅದರ ಔಟ್ಪುಟ್ ಮತ್ತೊಂದು ಕಡೆಯಲ್ಲಿ ಬಂದಿರ್ತದೆ ಅದರ ಔಟ್ಪುಟ್ ಏನಿರ್ತದೆ ಸಮಸ್ಯೆ ಕ್ರಿಯೇಟ್ ಆಯಿತು ಈಗ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ನಮಸ್ತೆ ಗುರುಗಳೇ ಯಾರು ಮಾತಾಡ್ತಿದ್ರ ಮೇಲಿಂದ ದಿವ್ಯ ಮ್ಯಾಂಗ್ಳೂರಿಂದ ಸರಿ ಯಾರ ಬಗ್ಗೆ ತಿಳ್ಕೋಬೇಕು ಮಗಳ ಬಗ್ಗೆ ಮಗಳ ಮದುವೆ ಸೆಟ್ ಆಗಿದೆ ಯಾವಾಗ ಆಗ್ತದೆ ಆಯ್ತಮ್ಮ ಅವರ ಅವರ ಹುಟ್ಟಿದ ದಿನಾಂಕ ಮತ್ತೆ ಅವರ ಹೆಸರು ಹೇಳಿಮ್ಮ ಹೆಸರು ಶ್ರೇಯಾ ಓಕೆ ಇದು ದಿನಾಂಕ 5 2 99 ಹ್ಮ್ ಶುಕ್ರವಾರ ಮಧ್ಯಾಹ್ನ 20 ಕ್ಕೆ ಓಕೆ ಹೆಸರು ಶ್ರೇಯಾ ಹಾ ರೈಟ್ ಹಸ್ತ ಹಸ್ತಾನಕ್ಷತ್ರ ಕನ್ಯಾ ರಾಶಿ ಅವ್ರದ್ದು ಓಕೆ ಅವ್ರಿಗೆ ರಾಹು ದೇಶ ಆಲ್ರೆಡಿ ನಡೀತಾ ನಮ್ಮ ಇಲ್ಲಿ ರಾಹು ದೇಶ ಏನು ಮದುವೆ ಮಾಡಿಸ್ತಾನ ರಾಹು ದೇಶ ಓಕೆ ಟ್ರಾವೆಲಿಂಗ್ ಮಾಡಿಸ್ತಾನೆ ದೂರ ಕರ್ಕೊಂಡೋಗ್ತಾನೆ ಇಂಡಿಕೇಶನ್ ಉಂಟಮ್ಮ ಹಾಗಾದ್ರೆ ಮದುವೆಗೆ ಸಂಬಂಧ ಯಾರು ಬರ್ತಾರೆ ವಿದೇಶದಲ್ಲಿ ಇರೋರು ಬರ್ತಾರೆ ಅಷ್ಟೇ ಓಕೆ ನಾನು ನಮ್ಮ ಈ ಜಾತಕಕ್ಕೆ ಏನಂದ್ರೆ ಮದುವೆ ವಿಚಾರದಲ್ಲಿ ಈಗ ಅವಸರ ಮಾಡುವಂತ ಅಗತ್ಯ ಇಲ್ಲಮ್ಮ ಸುಮ್ಮನೆ ಇದ್ದು ಬಿಡಿ ಅಂತ ಹೇಳೋಣ ಈಗ ಇಪ್ಪತ್ನಾಲ್ಕು ವಯಸ್ಸು ರನ್ನಿಂಗ್ ಇಪ್ಪತ್ ಇಪ್ಪತ್ನಾಕರಲ್ಲಿ ಮದುವೆ ಅಂತ ಆಗಲ್ಲಮ್ಮ ಮಾತುಕತೆ ನಡೀತದೆ ಬರ್ಬೋದು ಇಲ್ಲ ಅಂತ ಏನಿಲ್ಲ ಬಟ್ ಗೊತ್ತಿಲ್ಲ ಹುಡುಗನ ಹುಡುಗನಿಗೆ ಕೆಲಸ ಸರಿ ಇರಲ್ಲ ಅದಕ್ಕೋಸ್ಕರ ರಿಜೆಕ್ಟ್ ಆಗತ್ತಮ್ಮ ರೈಟಾ ಹಾಂ ಸೊ ಅದಕ್ಕೋಸ್ಕರ ಈಗ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿಮ್ಮ ಸ್ವಲ್ಪ ಸಮಯ ವೇಟ್ ಮಾ ಇನ್ನೊಂದು ಎರಡು ವರ್ಷ ವೇಟ್ ಮಾಡಿ ತಾಯಿ ರೈಟಾ ಈಗ ಮಾಡ್ಲಿಕ್ಕೆ ಹೋದ್ರೆ ಖಂಡಿತ ಕೆಲಸ ಇಲ್ಲದಂತಹ ಹುಡುಗನೇ ಬರ್ತಾನೆ ಅವನಿಗೆ ಸರಿ ಕೆಲಸನೇ ಇರಲ್ಲ ಅಥವಾ ಸಾಲದಲ್ಲಿ ಬಿದ್ದಿರ್ತಾನೆ ಅಥವಾ ಮನೆ ಇರಲ್ಲ ಅಂತ ಹುಡುಗನೇ ಬರ್ತಾನೆಮ್ಮ ಅದು ರಿಜೆಕ್ಟ್ ಆಗುತ್ತೆ ಸೊ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಪ್ರಯತ್ನ ಮಾ ಆ ಮೂಮೆಂಟ್ ಅಲ್ಲಿ ಮದುವೆ ಆಗುವಂಥ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ತುಂಬಾ ಚೆನ್ನಾಗದು ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಅಷ್ಟು ಮಾಡ್ಕೊಳ್ಳಿ ರೈಟಾ ಓಕೆ ಒಳ್ಳೆದಾಗ್ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮಲ್ಲೇ ಇಲ್ಲ ಮಾತಾಡ್ಲಿಕ್ಕೆ ಏನ್ ಮಾಡೋಣ ನೀವು ಎಲ್ಲೋ ಒಂದ್ ಕಡೆ ಅಲ್ವಾ ನಿದ್ದೆದವ್ರಿಗೆ ಮಾತಾಡ್ತಾ ಇದ್ರೆ ಏನ್ ಮಾಡೋಣ ಅಲ್ವಾ ಅದು ಎನರ್ಜಿ ಅಲ್ಲಿನೇ ಅಲ್ವಾ ತೊ ಅದರಲ್ಲಿ ಏನೋ ಒಂದು ಸ್ಟ್ರೆಂತ್ ಇಲ್ಲ ನಿಮಗೆ ಮುಂದುವರ್ಲಿಕ್ಕೆ ಹೆದರಿಕೆ ಆಗ್ತಾ ಉಂಟು ನಿಮಗೆ ಅದು ಪರಿಸ್ಥಿತಿ ರೈಟಾ ತೋ ಇಂಥದ್ದೆಲ್ಲ ಜಾಗಕ್ಕೆ ಯಾಕಂದ್ರೆ ಶನಿ ಮಹಾರಾಜ ಬಹಳ ಇನ್ಫ್ಲೂನ್ಸ್ ಕೊಡ್ತಾ ಇದ್ದಾನೆ ತೊ ಬರ್ದ ಬಂದ್ರೆ ಏನಾಗುತ್ತೆ ಅಂಥದ್ದೇ ಹುಡುಗ ಬರ್ತಾನೆ ತೊಂದರೆ ಗೇಟ್ ಮಾಡುವಂಥದ್ದು ಆಗೋದಿಲ್ಲ ಓಕೆ ಈಗ ನಿಮಗೆ ಗೊತ್ತಾಯ್ತು ಈಗ ನಿಮಗೆ ವಿಶೇಷ ರೀತಿಯಲ್ಲಿ ಎಲ್ಲೆಲ್ಲ ಸಮಸ್ಯೆ ಬಂತು ಔಟ್ಪುಟ್ ಏನು ಬಂತು ಈಗ ಗೊತ್ತಾಯ್ತು ನಿಮಗೆ ಓಕೆನಾ ರೈಟಾ ಸೊ ರಿಲ್ಯಾಕ್ಸ್ ಆಗ್ಬೇಕು ತಾನೆ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ರೀತಿಯಲ್ಲಿ ರಿಲ್ಯಾಕ್ಸ್ ಆಗಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿದ್ದು ವರ್ಕ್ ಆಗಲಿ ಸ್ಟಾರ್ಟ್ ಆಯ್ತು ಓಕೆನಾ ಇನ್ನು ಇನ್ನು ಕೆಲವರಿಗೆ ಏನಾಗುತ್ತೆ ವಿಶೇಷ ರೀತಿಯಲ್ಲಿ ಹ್ಮ್ ಒಂದೆರಡು ಮೂರು ಅಲ್ವಾ ಇದೆಲ್ಲ ಆಯಿತು ನಿಮಗೆ ಇದೆಲ್ಲ ಗೊತ್ತಾಯಿತು ನಿಮಗೆ ಓಕೆ ಈಗ ಮನೆ ಕಟ್ಟುವ ವಿಚಾರಕ್ಕೆ ಬಂದ್ಬೇಡ ಓಕೆ ಮನೆ ಕಟ್ಟೋ ವಿಚಾರ ಕೆಲವರಿಗೆಲ್ಲ ಮನೆ ಕಟ್ಟೋ ವಿಚಾರ ಡಿಸ್ಟರ್ಬೆನ್ಸ್ ಅಮ್ಮ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಗೊತ್ತಿಲ್ಲ ಮುಂದುವರಿತಾದ ಮುಂದುವರಿತದ ಅಂತ ಇನ್ನು ಕೆಲವರಿಗೆ ಜಾಗ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ವಾಹನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಮನೆ ವಿಚಾರದಲ್ಲಿ ನಿಮಗೆ ಸಮಸ್ಯೆಗಳು ವಿಶೇಷ ರೀತಿಯಲ್ಲಿ ಕಾಣಲಿಕ್ಕೆ ಶುರು ಈಗ ಪ್ರಾಬ್ಲಮ್ ಕಾಣಲಿಕ್ಕೆ ಶುರು ಆಯ್ತು ಈಗ ಏನು ಮಾಡಬೇಕು ಗೊತ್ತಾಗೋದಿಲ್ಲಪ್ಪ ಇದು ಲಗ್ನದಿಂದ ಲಗ್ನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಒಂದೊಂದು ಲಗ್ನಕ್ಕೆ ಸಂಬಂಧ ಈಗ ಐಗೆಣಸ್ಗಳಿ ಮೇಷ ಲಗ್ನದವ್ರೊಂದು ಮನೆ ಮಾಡಬೇಕು ರೈಟ್ ಅವ್ರಿಗೆ ಎಷ್ಟು ಕಷ್ಟಪಡಬೇಕು ಅಂತ ಮನೆ ಮಾಡಬೇಕಾದ್ರೆ ತುಂಬ ಸುಲಭದಲ್ಲಿ ಮನೆ ಮಾಡಲಿಕ್ಕೇನೇ ಇಲ್ಲ ಕಷ್ಟ ಎಲ್ಲರೂ ಪಡ್ತಾರೆ ಇವರು ಇವರಿಗೆ ನೋಡಿ ಮೇಷಲಗ್ನದವ್ರು ಮನೆ ಮಾಡಬೇಕಾದ್ರೆ ಅವರ ಥಾಟ್ಸ್ ಏನಿರುತ್ತೆ ಗೊತ್ತಾ ವಿಶೇಷವಾಗಿ ಮೇಷಲಗ್ನ ಮನೆ ಮಾಡಬೇಕಾದ್ರೆ ಅವರ ಥಾಟ್ಸ್ ಏನಿರ್ತದೆ ಅಂದರೆ ದೊಡ್ಡ ಮನೆ ಆಗಬೇಕು ಸಿಸ್ಟಮೆಟಿಕ್ ಆಗಿರಬೇಕು ಸ್ವಲ್ಪ ಸ್ಲೋ ಮೂಮೆಂಟಲ್ಲಿ ಹೋಗಬೇಕು ಎಲ್ಲ ಪ್ಲಾನಿಂಗ್ ಬಹಳ ಚೆನ್ನಾಗಿರಬೇಕು ಅಷ್ಟು ಪ್ಲಾನ್ ಮಾಡ್ಕೊಳ್ಬೇಕು ಅವರು ಆ ಪ್ಲಾನಲ್ಲಿ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು ಆ ಪ್ಲಾನನ್ನು ಒಂದಷ್ಟು ಜನಕ್ಕೆ ತೋರಿಸ್ಬೇಕು ಜ್ಯೋತಿಷರಿಗೂ ತೋರಿಸಬೇಕು ಆರ್ಕಿಟೆಕ್ಟ್ಗೂ ತೋರಿಸ್ಬೇಕು ಇಂಜಿನಿಯರಿಗೂ ತೋರಿಸ್ಬೇಕು ಎಲ್ಲರಿಗೂ ತೋರಿಸಿ ಹಾಂ ಅಂತ ನಂತರ ಕುಟುಂಬದವರಿಗೂ ತೋರಿಸ್ಬೇಕು ಅಲ್ಲೆಲ್ಲ ಒಂದು ಪಾಸಿಟಿವ್ ರಿಸಲ್ಟ್ ಆಯ್ತು ಈ ಪ್ಲಾನ್ ಚೆನ್ನಾಗಿದೆಯಪ್ಪ ಈ ಪ್ಲಾನ್ ಇಟ್ಕೊಂಡು ನೀವು ಮನೆ ಮಾಡು ಅಂತ ಹೇಳಿದ ಆ ನಂತರ ಮುಂದುವರಿತಾರೆ ಅನ್ಯಥ ಮುಂದುವರಿಯಲ್ಲ ಯಾರು ಮೇಷ ಲಗ್ನದವ್ರು ಬೇಕಾದರೆ ಟ್ರೈ ಮಾಡಿ ನೋಡಿ ಅವರು ಮುಂದುವರಿತಾರೆ ಅಂದನ್ನು ಮುಂದುವರಿಯಲ್ಲ ಅಷ್ಟು ಸಿಸ್ಟಮೆಟಿಕ್ ಇರ್ಬೇಕು ಅವ್ರಿಗೆ ಆ ಮನೆ ಮಾಡುವಂಥ ವಿಚಾರ ಬಂದಾಗ ಮನೆ ಮಾಡಲಿಕ್ಕೆ ಸಂಬಂಧಪಟ್ಟ ವಿಚಾರ ಬಂದಾಗ ಅಷ್ಟು ಎಫೆಕ್ಟ್ ಅಂತೂ ಇದ್ದೇ ಇರ್ತದೆ ಇದನ್ನು ಮಾಡ್ಕೊಂಡು ನಂತರ ಅವರು ಮನೆ ಮಾಡ್ತಾರೆ ಹೋಗಿ ರೈಟ್ ಆ ನಂತರ ಅವ್ರು ಏನು ಮಾಡ್ತಾರೆ ಮನೆ ಮಾಡುವಂಥ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ ರೈತಾನೆ ಓಕೆನಾ ಈ ಮನೆ ಮಾಡೋದಕ್ಕೆ ಬೇಕಾಗಿ ಹಲವಾರು ರಮಿಡೀಸನ್ನು ಆಲ್ರೆಡಿ ಹೇಳಿಕೊಟ್ಟಿದ್ದೆ ನಾನು ಅದನ್ನು ಎಷ್ಟು ಜನ ಫಾಲೋ ಮಾಡಿದ್ದಾರೆ ಎಷ್ಟು ಜನ ಫಾಲೋ ಮಾಡಿಲ್ಲ ನನಗಂತೂ ಗೊತ್ತಿಲ್ಲ ಬಟ್ ನಾನು ಮತ್ತೆ ಕೂಡ ಹೇಳ್ಕೊಡ್ತೇನೆ ನಿಮಗೆ ಮನೆ ಮಾಡೋದಕ್ಕೆ ನೀವೇನು ಮಾಡಬೇಕು ನೋಡಿ ಮನೆಗಳು ಡಿಸ್ಟರ್ಬೆನ್ಸ್ ಏನಾಗುತ್ತೆ ಯಾಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಮನೆ ಕಟ್ಟೋದು ಯಾಕೆ ನಮಗೆ ಡಿಸ್ಟರ್ಬೆನ್ಸ್ ಯಾಕೆ ನಿಮಗೆ ಮನೆ ಕಟ್ಟಲಿಕ್ಕೆ ಬಿಡೋದಿಲ್ಲ ಲಗ್ನದಿಂದ ಲಗ್ನಕ್ಕೆ ಡಿಫ್ರೆಂಟ್ ಆಗಿ ಈಗ ವೃಷಭ ಲಗ್ನ ಇಟ್ಕೊಳ್ಳಿ ವೃಷಭ ಲಗ್ನ ಏನು ವೃಷಭ ಲಗ್ನದವರಿಗೆ ಮನೆ ಮಾಡಲಿಕ್ಕೆ ಆಗುತ್ತೆ ಅವರಿಗೂ ಸಮಸ್ಯೆ ಆಗುತ್ತಲ್ಲೋ ಮನೆ ಮಾಡ್ಲಿಕ್ಕೆ ಅವರಿಗೆ ನೋಡಿ ಆ ಮೇಷ ಲಗ್ನದವರಿಗೆ ಮನೆ ಮಾಡ್ಲಿಕ್ಕೆ ಆಗುತ್ತೆ ಬಟ್ ಅವರಿಗೆ ಅಷ್ಟು ಪ್ಲಾನ್ ಇಟ್ಕೊಳ್ಬೇಕಾಗುತ್ತೆ ಅಷ್ಟು ಪ್ಲಾನ್ ಚೆನ್ನಾಗಿರಬೇಕಾಗುತ್ತೆ ಸ್ವಲ್ಪ ಕೂಡ ಐಬು ಬರಬಾರ್ದಲ್ಲಿ ಎಲ್ಲರಿಗೂ ಆ ರೀತಿಯಾಗಿದ್ದಾಗ ಲಗ್ನದವ್ರು ಮನೆ ಕಟ್ಟಲಿಕ್ಕೆ ಶುರು ಮಾಡ್ತಾರೆ ನನ್ನ ಮಾಡಲ್ಲ ರೈಟ್ ತಾನೇ ಓಕೆನಾ ಅದೇ ವೃಷಭ ಲಗ್ನವನ್ನು ಇಟ್ಕೊಳ್ಳಿ ನೀವು ವೃಷಭ ಲಗ್ನವನ್ನು ಇಟ್ಕೊಂಡಾಗ ಏನಾಗುತ್ತೆ ಮನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅದು ಡಿಲೇ ಆಗುತ್ತೆ ಮನೆ ಮೂವತ್ತೈದು ಐದನೇ ವಯಸ್ಸಿನ ನಂತರ ಆಯಿತು ವೃಷಭಲಗ್ನದವರು ಮನೆ ಮಾಡೋದು ಅಲ್ಲಿವರೆಗೆ ಮನೆ ಮಾಡಿ ನೋಡಿ ಒಮ್ಮೆ ನೋಡೋಣ ಇರಲಿ ನಿಮ್ಮ ಮನೆ ಅಲ್ವಾ ಅದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೇನೆ ಅಲ್ವಾ ಆ ನಂತರ ವೃಷಭ ಬಹಳ ಸುಲಭವಾಗಿ ಯಾವಾಗ ಮನೆ ಮಾಡ್ತಾರೆ ಅವರು ಕೆಲಸದಲ್ಲಿದ್ದಾಗ ಕಾರ್ಯಕ್ಷೇತ್ರದಲ್ಲಿ ಇರಬೇಕು ಅವ್ರು ಕೆಲಸ ಮಾಡ್ಕೊಳ್ಬೇಕು ಸ್ವಂತ ಕೆಲಸ ಮಾಡ್ಕೊಳ್ಬೇಕು ಏನಾದರೂ ಆ ಮೂಮೆಂಟ್ ಅಲ್ಲಿ ಸುಲಭ ರೀತಿಯಲ್ಲಿ ಮನೆ ಮಾಡ್ತಾರೆ ತೊಂದರೆ ಇಲ್ಲ ಅಂತ ಹೇಳ್ಬೋದು ಆದರೂ ಕೂಡ ಮೂವತ್ತೈದನೇ ವಯಸ್ಸಿನ ನಂತರನೇ ರಿಸಲ್ಟ್ ಬರೋದು ಅಲ್ಲಿವರೆಗೆ ಇಲ್ಲ ಅಲ್ಲಿವರೆಗೆ ಮನೆ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳು ಮನೆ ಇದ್ರೂ ಕೂಡ ಸಮಸ್ಯೆಗಳು ಮನೆಯಲ್ಲಿ ಕಠಿಣವಾದಂಥ ಪರಿಸ್ಥಿತಿ ತಾಯಿ ವಿಪರೀತ ಸಮಸ್ಯೆ ಅನುಭವಿಸ್ತಾರೆ ಅಲ್ವಾ ಮನೆಯಲ್ಲಿ ಕೆಲವರು ಕೆಲವೊಮ್ಮೆ ನಮಗೆ ಪ್ರಾಥಮಿಕ ಶಿಕ್ಷಣಕ್ಕೂ ತೊಂದರೆ ಬಂದಿರ್ತದೆ ಆ ಪರಿಸ್ಥಿತಿ ಇರ್ತದೆ ಲಗ್ನದವರ ಜಾತಕವನ್ನು ತೆಗೆದುಕೊಂಡಾಗ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ಯಾ ಯಾರಿಗೆ ವೃಷಭಲಗ್ನ ಉಂಟು ಅಲ್ವಾ ಅವರೆಲ್ಲ ನೋಡಿಕೊಳ್ಳಿ ನಾನು ಹೇಳಿದ ವಿಷಯ ಅಲ್ಲಿ ಉಂಟಾ ಅಂತ ಬಟ್ ಮೂವತ್ತೈದನೇ ವಯಸ್ಸಿನ ನಂತರ ಖಂಡಿತವಾಗಿ ಮನೆ ಮಾಡಲಿಕ್ಕೆ ಶುರು ಮಾಡ್ತೀರಾ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ಮನೆ ಮಾಡೋ ವಿಚಾರ ಯಾಕೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನೋಡಿ ನಿಮ್ಮ ತಂದೆಯ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ಇಲ್ಲದಾಗ ಓಕೆನಾ ಒಂದನೇ ವಿಚಾರ ಎರಡನೇ ವಿಚಾರ ಏನು ಅಂದರೆ ಧರ್ಮಕ್ಕೆ ಬೈದಾಗ ಧರ್ಮ ಧಾರ್ಮಿಕತೆಗೆ ನೀವು ಬೈತಾ ಹೋಗ್ತೀರಾ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಧರ್ಮದಲ್ಲಿ ಅವರು ಇದು ಸರಿ ಇಲ್ಲ ಇವರು ಸರಿ ಇಲ್ಲ ಏನಾದರೂ ಕೂಡ ಧರ್ಮದ ಮೇಲೇ ಸವಾರಿ ಮಾಡ್ತೀರಾ ನೀವು ರೈಟ್ ತಾನೇ ಆ್ಯಸ್ ಇಟ್ ವಾಸ್ ನೀವು ಒಪ್ಪಿಕೊಳ್ತಾ ಇಲ್ಲ ಅಥವಾ ನಿಮ್ಮ ಹಿರಿಯರು ಏನು ಫಾಲೋ ಮಾಡ್ತಾ ಬರ್ತಾ ಇದ್ದಾರೆ ಧರ್ಮ ಧಾರ್ಮಿಕತೆಯನ್ನು ಅದನ್ನು ನೀವು ಒಪ್ಪಿಕೊಳ್ತಾ ಇಲ್ಲ ನೀವು ನಿಮಗೆ ಬೇಕಾದಾಗಿ ಹೋಗ್ತಾ ನೀವು ರಾಹುವನ್ನು ಆಕ್ಟಿವೇಟ್ ಮಾಡ್ಕೊಂಡಿದ್ದೀರಾ ರಾಹುವನ್ನು ಆಕ್ಟಿವೇಟ್ ಮಾಡ್ಕೊಂಡಿದ್ದೆ ನೀವು ವಿದೇಶಿ ವಿದೇಶಿಯ ಒಂದು ವ್ಯಾಮೋಹಕ್ಕೆ ಒಳಗಾಗಿಬಿಟ್ಟಿದ್ದೀರಾ ಅದನ್ನು ಫಾಲೋ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ಧರ್ಮದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ನಿಮಗೆ ಮನೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅದು ಓಕೆನಾ ಹಾಗಾದ್ರೆ ಮನೆ ಮಾಡಬೇಕಾದ್ರೆ ಧಾರ್ಮಿಕತೆಯಲ್ಲಿ ಹೋಗಬೇಕಾ ಒಂದು ಒಳ್ಳೆ ಮನೆ ಆಗಬೇಕು ಒಂದು ದೊಡ್ಡ ಮನೆ ಆಗಬೇಕು ಅಂದರೆ ಆ ಧಾರ್ಮಿಕತೆ ನಿಮ್ಮಲ್ಲಿ ಇರಬೇಕಾಗಿದೆ ಧರ್ಮ ನಿಮ್ಮಲ್ಲಿ ಇರಬೇಕಾಗಿದೆ ತಂದೆಯ ಸಪೋರ್ಟ್ ನಿಮ್ಮಲ್ಲಿ ಇರಬೇಕಾಗಿದೆ ಒಂದು ವೇಡನ್ಸ್ಗಳು ನಿಮ್ಮ ನಿಮ್ಮ ತಂದೆ ಜೊತೆ ನಿಮ್ಮ ಸಂಬಂಧನೇ ಚೆನ್ನಾಗಿಲ್ಲ ಅಥವಾ ತಂದೆಗೆ ಎರಡು ಮದುವೆ ಆಯಿತು ಅವರು ಒಂದು ಒಂದು ಮದುವೆಯಾಗಿ ನಿಮ್ಮನ್ನ ಇಲ್ಲಿ ಬಿಟ್ಟು ಬೇರೆ ಮದುವೆಯಾಗಿ ಹೊರಟೋಗಿಬಿಟ್ರು ಅಥವಾ ತಂದೆಯೇ ಇಲ್ಲ ಅಥವಾ ತಂದೆ ಜೊತೆ ಯಾವಾಗಲೂ ಜಗಳ ತಂದೆ ಜೊತೆಗೆ ವಿಶೇಷ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫೈಟಿಂಗ್ ಆಗ್ತಾ ಉಂಟು ಅಂದ್ರೂ ಮನೆ ಕಟ್ಟಲಿಕ್ಕೆ ನಿಮಗೆ ಬಿಡೋದಿಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಂತ ತಂದೆ ಜೊತೆ ಏನು ರಿಲೇಷನ್ಶಿಪ್ ಉಂಟು ನಿಮ್ಮದು ಅಲ್ವಾ ಹಾಗಾದರೆ ಅವರನ್ನು ಚೆನ್ನಾಗಿಟ್ಕೊಳ್ಬೇಕು ತಾನೇ ತಂದೆಯನ್ನು ಚೆನ್ನಾಗಿಟ್ಕೊಳ್ಬೇಕು ತಂದೆಯ ಮಾತನ್ನು ಪಾಲನೆ ಮಾಡಬೇಕು ತಂದೆಯ ತಂದೆಯನ್ನು ಫಾಲೋ ಮಾಡಬೇಕು ಮಾತನ್ನು ಫಾಲೋ ಮಾಡಬೇಕು ಹೈಯರ್ ಎಜುಕೇಷನ್ ಕೂಡ ಮಾಡಬೇಕು ಆನಂತರ ಗುರುಗಳನ್ನು ಚೆನ್ನಾಗಿಟ್ಕೊಳ್ಳಿ ಇದೆಲ್ಲ ಮಾಡಿದಾಗ ಧರ್ಮವನ್ನು ಫಾಲೋ ಮಾಡಬೇಕು ಯಾವಾಗಲೂ ದೇವಸ್ಥಾನಕ್ಕೆ ಹೋಗಬೇಕು ಇದನ್ನು ಫಾಲೋ ಮಾಡಿದಾಗ ಏನಾಗುತ್ತೆ ಮನೆ ಕಟ್ಟುವ ವಿಚಾರದಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಮನೆ ಕಟ್ಟುವ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ ಆ ಒಂದು ಪರಮಾತ್ಮ ಅಥವಾ ಪ್ರಕೃತಿ ಅಥವಾ ಯೂನಿವರ್ಸ್ ಏನುಂಟು ಅದು ನಿಮಗೆ ಸಹಾಯ ಮಾಡುತ್ತೆ ಮನೆ ಮಾಡೋದಕ್ಕೆ ಬೇಕಾ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾರೆ ರೈಟ್ ಇವತ್ತು ಯಾರಿಗೆಲ್ಲ ಯಾವ್ಯಾವ ಲಗ್ನದವರಿಗೆಲ್ಲ ಮನೆ ಇಲ್ಲ ಅವರಿಗೆಲ್ಲ ಈ ಸಮಸ್ಯೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಅವ್ರಿಗೆ ಅಭಿವೃದ್ಧಿನೇ ಬಂದಿರುವುದಿಲ್ಲ ಪಾಪ ವಿದೇಶಕ್ಕೆ ಹೋದ್ರೂ ಅಭಿವೃದ್ಧಿ ಇಲ್ಲ ತಂದೆ ಜೊತೆಗೆ ಸಂಬಂಧ ಸರಿ ಇಲ್ಲ ಅಥವಾ ತಂದೇನೆ ಬ ತಂದೆ ತಂದೆನೇ ಇನ್ಕಮ್ ಇಲ್ಲ ಆ ಪರಿಸ್ಥಿತಿ ರೈಟ್ ಓಕೆನಾ ಬೇಕಾದ್ರೆ ಹೌದಾ ಅಲ್ವಾ ಅಂತ ನೋಡಿ ನನಗೆ ಬೇಕಾದ್ರೆ ಮೆಸೇಜ್ ಮಾಡಿಪ್ಪ ಅದು ಇರಬೇಕಂದ್ರೆ ಇರಬೇಕು ಇದು ವಿಷಯ ಅಂತ ಓಕೆನಾ ಹಾಗಾದ್ರೆ ರೆಮಿಡೀಸ್ ಏನು ಮಾಡ್ಬೋದು ನಾವು ಅಲ್ವ ಇನ್ನೇನು ವಿಚಾರ ಇರ್ತದೆ ಅದರಲ್ಲಿ ಖಂಡಿತ ಔಟ್ಪುಟ್ ಏನಿರ್ತದೆ ಈಗ ಕೆಲವರು ತಂದೆ ಹೇಗಿರ್ತಾರೆ ತಾಯಿ ಹೇಗಿರ್ತಾರೆ ಮಕ್ಕಳು ಹೇಗಿರ್ತಾರೆ ಹೆಂಡತಿ ಹೇಗಿರ್ತಾರೆ ಗಂಡ ಹೇಗಿರ್ತಾನೆ ಜಾತಕದಲ್ಲಿ ಹೇಗೆ ಗೊತ್ತಾಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಮತ್ತು ರೈಟ್ ತಾನೆ ಅಷ್ಟು ನಾಲೆಜ್ ಬೇಕು ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಖಂಡಿತ ನಿಮಗೆ ಅದರ ಬಗ್ಗೆ ಮಾತಾಡ್ತೀನಿ ಮುಂದಿನ ದಿನಗಳಲ್ಲಿ ಬಟ್ ಈಗ ಸಮಯ ಮೀರಿ ತೊಗೊಂಡು ಏನು ಮಾಡೋಕ್ಕಾಗಲ್ಲ ಮುಂದಿನ ಆದಿತ್ಯ ಅವರ ದಿವಸ ನಾನು ಇರ್ತೇನೆ ಶನಿವಾರ ದಿವಸ ಮಂಗಳೂರಲ್ಲಿ ಇರುವುದಿಲ್ಲ ಮಂಗಳೂರಲ್ಲಿ ಇರ್ತೇನೆ ಆನಂತರ ನೆಕ್ಸ್ಟ್ ಮಂಗಳವಾರ ದಿವಸ ಕಟ್ಪಾಡಿಯಲ್ಲಿ ಇರ್ತೇನೆ ಫೋನ್ ಮಾಡಿ ಬನ್ನಿ ಕರೆ ಮಾಡಿದೆ ದಯವಿಟ್ಟು ಬರಬೇಡಿ ತುಂಬ ಚೆನ್ನಾಗಿದೆ ಈಗೇನು ಮಾಡೋಣ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಟ್ವೆಂಟಿ ಫೋರ್ ಸಾವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್